ನಮಸ್ಕಾರ ವೀಕ್ಷಕರೇ, ಸ್ವರ್ಣವಾಹಿನಿ ಪ್ರಸ್ತುತಪಡಿಸುತ್ತಿರುವ ಆಯುರ್ವೇದ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದು ಅಸಿಡಿಟಿ ಸಮಸ್ಯೆಗೆ ಆಯುರ್ವೇದದಲ್ಲಿದೆ ಪರಿಹಾರ ಅನ್ನೋದೇ ಈ ದಿನದ ಟಾಪಿಕ್. ಈ ಒಂದು ವಿಷಯವನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಖ್ಯಾತ ಯೋಗ ಗುರು ಹಾಗೂ ಆಯುರ್ವೇದದಲ್ಲಿ ಪಂಡಿತರಾಗಿರ್ತಕ್ಕಂತಹ ಯೋಗ ಗುರು ಶ್ರೀ ಪುಟ್ಟಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಗುರುದೇ, ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಂದು ತುಂಬಾ ಜನ ಆಸಿಡಿಟಿ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳಿದ್ರೂ ಕೂಡ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಗುರುಜಿಯಿಂದ ಪರಿಹಾರವನ್ನ ಪಡೆದುಕೊಳ್ಳಿ. ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 08232406555 08232406555 ಈ ಒಂದು ನಂಬರ್ಗೆ ಕರೆ ಮಾಡಿ ಗುರುಜಿ ಜೊತೆ ಮಾತನಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಆದರೆ ಕರೆ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಹಾಗೂ ನೆಟ್ವರ್ಕ್ ಸಿಗ್ತಕ್ಕಂತಹ ಒಂದು ಜಾಗದಲ್ಲಿ ಬಂದು ಕರೆಯನ್ನು ಮಾಡಬೇಕಾಗುತ್ತೆ. ಗುರುಜಿ, ಇಂದು ನಮ್ಮ ವೀಕ್ಷಕರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ? ಬಡತನಕ್ಕೆ ಹುಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಿರೇ ಕೇಡಿನ ಚಿಂತೆ, ಕೆಡದಿರೇ ಮರಣದ ಚಿಂತೆ, ಇಂತಪ್ಪ ಚಿಂತೆಯನ್ನು ಉಂಬೋರನ್ನ ಕಂಡೆ ಚಿತೆ ಚಿಂತೆ. ಒಂದು ರೀತಿ ಚಿಂತೆಗೊಳಗಾಗಿ ಆ ಚಿಂತೆಯಿಂದ ಚಿತೆಗೆ ಏರುವಂಥದ್ದು ಅರಿವರಿ ಕರಿ, ಈ ಏನು ಇವುಗಳಿದ್ದಾವೆ, ಇವುಗಳಿಂದ ಏನಾಗ್ತದೆ, ಮನುಷ್ಯ ತನ್ನನ್ನು ತಾನು ಪ್ರೀತಿಸದೆ ಪರರನ್ನು ಪ್ರೀತಿಸುವುದಕ್ಕಾಗಿ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಒಂದು ಮಾಯೆ ಎಂಬರು ಒಂದು ಮಾಯೆಯಲ್ಲ, ಮತ್ತು ಇನ್ನೇನು ಮಾಯೆ ಎಂದಾಗ ಮನದೊಡಗಿನ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಎಂಬಂತೆ ನಮ್ಮೊಳಗಿನ ಈ ಮಾಯೆಯನ್ನು ದೂರ ಮಾಡಿಕೊಂಡು ನನ್ನನ್ನು ಪ್ರೀತಿಸುವಂಥ, ನನ್ನ ಆರೋಗ್ಯದ ಕಡೆಗೆ ಒಂದಿಷ್ಟಾದರೂ ಕನಿಷ್ಠವಾದರೂ ಒಂದಷ್ಟು ಪ್ರಜ್ಞೆಯನ್ನು ಮೂಡಿಸ್ಕೊಳ್ತಕ್ಕಂಥದ್ದಾಗಬೇಕು, ಅದೇ ಜೀವನದ ಉದ್ದೇಶ. ಮತ್ತು ಬಹುತೇಕ ನಾವು ನಮ್ಮ ಜೀವಿತ ಅವಧಿಯಲ್ಲಿ ನಿರೋಗಿಗಳಾಗಿರಬೇಕು ಅಂದರೆ ಮೊದಲು ನನ್ನನ್ನು ನಾನು ಪ್ರೀತಿಸಬೇಕು, ಮತ್ತು ಯಾವ ಆಹಾರವನ್ನು ತೆಗೆದುಕೊಳ್ಬೇಕು, ಏನನ್ನು ನಾನು ನನ್ನ ಜೀವಿತಾವಧಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಬಹಳ ಮಹತ್ವವಾದಂಥ ಘಟ. ಗುರುಜಿ, ಇಂದು ನಾವು ಆಸಿಡಿಟಿ ಸಮಸ್ಯೆಗೆ ಆಯುರ್ವೇದದಲ್ಲಿದೆ ಪರಿಹಾರ ಅನ್ನೋ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಈಗ ಎಷ್ಟೋ ಜನರು ಆಸಿಡಿಟಿ ಗ್ಯಾಸ್ಟ್ರಿಕ್ಕಿಂದ ತುಂಬಾ ಬಳಲ್ತಾ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಏನಂತಂದರೆ, ಮೊದಲಿಗೆ ಆಸಿಡಿಟಿ ಅಂತಂದರೆ ಏನು? ನಾವೀಗ ಹೇಳುವಾಗಲೇ ಈ ವಚನದ ಮೂಲಕವೇ ಹೇಳ್ಬಿಟ್ಟಿದ್ದೀನಿ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಒಬ್ಬೊಬ್ಬರಿಗೆ ಒಂದು ರೀತಿ ಚಿಂತೆ, ಈ ಚಿತೆ ಚಿಂತೆ, ಈ ಎರಡರ ಮಧ್ಯೆ ಇರತಕ್ಕಂಥದ್ದು ಒಂದು ಸೊನ್ನೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಚಿಂತನೆಯನ್ನು ಬಿಡ್ತಾ ಇದ್ದೀವಿ. ಚಿಂತನೆ ಮಾಡಬೇಕು ಮನುಷ್ಯ, ಚಿಂತೆ ಮಾಡ್ತಾ ಇದ್ದೀವಿ, ಯಾವುದಾದ್ರೂ ಒಂದು ಚಿಂತೆಗೆ ಹಚ್ಕೊಂಡಿರ್ತೀವಿ. ಈ ಚಿಂತೆಯಿಂದನೂ ಸಹ ಗ್ಯಾಸ್ಟ್ರಿಕ್, ಆಸಿಡಿಟಿ, ಮತ್ತು ತುಂಬ ಹೊಟ್ಟೆ ಉರಿ, ಎದೆ ಉರಿ, ಮತ್ತು ಅಜೀರ್ಣ, ಈ ರೀತಿಯ ತೊಂದರೆಗಳು ಬರುವಂಥದ್ದು. ಬರುವುದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಇದೆಲ್ಲ ಸರ್ವೇ ಸಮಾನ, ಏನು ಜೀವನದಲ್ಲಿ, ಜೀವನದ ಪದ್ಧತಿಗಳಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ ನಾವೊಂದು ಜೀವನವನ್ನ ನಡೆಸ್ತಾ ಇದ್ದೀವಿ ಅಂದರೆ ಏರು ಇಳಿತ, ಇದು ತಗ್ಗು ದಿಣ್ಣೆ, ಇದು ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ಕಷ್ಟಗಳನ್ನು ಮತ್ತು ಸುಖಗಳನ್ನು ಮತ್ತು ಆಸೆ ಆಮೇಶಗಳನ್ನು ಇವನ್ನೆಲ್ಲ ಒಂದು ರೀತಿ ತುಲನೆ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾ ಹೋಗದೆ ಹೋದರೆ ಏನಾಗ್ತದೆ, ಇದನ್ನು ಡಿಟ್ಯಾಚ್ ಮಾಡದೆ ಹೋದರೆ ಅಂದರೆ ನಮ್ಮೊಳಗಡೆಗೆ ಡಸ್ಟ್ಬಿನ್ ಥರ ಹಾಕಿಕೊಳ್ಳದೆ ಒಂದು ರೀತಿ ಆಚೆಗೆ ತೆಗೆದುಕೊಳ್ಳದೆ ಹೋದರೆ, ಆಚೆಗೆ ಆಗ್ತೇ ಹೋದರೆ ಏನಾಗ್ತದೆ ಅಂದಾಗ ಹೊಟ್ಟೆ ಕೆಡುವಂಥದ್ದು, ಅಜೀರ್ಣ ಆಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು, ಮತ್ತು ಅಗೇನ್ ನಾವು ತಿಂದಂಥ ಆಹಾರ ಪಚನ ಆಗಲಿಲ್ಲ ಅಂದರೆ ಬಲಹೀನರಾಗುವಂಥದ್ದು, ಇದೆಲ್ಲವೂ ಕೂಡ ಗ್ಯಾಸ್ಟ್ರಿಕ್ಕಿಂದ ಆಗುವಂಥ, ಗ್ಯಾಸ್ಟ್ರಿಕ್ಕೇ ಮೂಲ ಈ ಬೇರೆ ಬೇರೆ ರೋಗಗಳಿಗೆ ಮೂಲ ದಾರಿ ತೋರಿಸ್ಕೊಳ್ಳುವಂಥ ಗುರು ಅಂತಲೇ ಕೂಡ ಕರಿಬೋದು ಅದನ್ನು. ಕಾರಣ ಏನಂದರೆ ಗ್ಯಾಸ್ಟ್ರಿಕ್ ಬಂದಂಥ ವ್ಯಕ್ತಿ ಬೇರೆ ಯಾವ ಕಾಯಿಲೆಗಳು ಬೇರೆ ಯಾವ ತೊಂದರೆ ಇರಲಿ ಒಂದು ರೀತಿ ನಿಶಕ್ತನಾಗುವುದಿಲ್ಲ. ಗ್ಯಾಸ್ಟ್ರಿಕ್ ಬಂದಾಗ, ಗ್ಯಾಸ್ಟ್ರಿಕ್ ಬಂದಿದೆ ವ್ಯಕ್ತಿಗೆ ಅಂದಾಗ ಹಲವಾರು ಥರದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಗ್ಯಾಸ್ಟ್ರಿಕ್ ಅನ್ನೋದು ತುಂಬ ಸುಲಭವಾದ ಪರಿಹಾರ, ಆದರೆ ಅದನ್ನು ಅತಿ ಹೆಚ್ಚಾಗಿ ಮನುಷ್ಯ ಈ ಚಿತೆಯಿಂದ, ಚಿಂತನೆಯಿಂದ, ಚಿಂತೆಯಿಂದ,
ಮತ್ತೆ ಆಹಾರದಿಂದ ತನ್ನನ್ನ ತಾನು ಒಂದ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳಕ ಆಗದನೆ ಒದ್ದಾಡ್ತಾ ಇದ್ದಾರೆ ಗುರುಜಿ ಈಗ ಸರ್ವೆ ಸಾಮಾನ್ಯವಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವುದೇ ತರಹದ ಆಹಾರವನ್ನ ತಿಂದ್ರೂ ಕೂಡ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಗ್ಯಾಸ್ಟ್ರಿಕ್ ಅಂತಕಂತದ್ದು ಬಂದಾಗ ನಾವು ಯಾವ ರೀತಿ ಒಂದು ಆಯುರ್ವೇದದಲ್ಲಿ ಪರಿಹಾರವನ್ನ ಪಡೆದುಕೊಳ್ಳಬಹುದು ಗ್ಯಾಸ್ಟ್ರಿಕ್ ಅನ್ನೋದು ಅಷ್ಟೊಂದು ಮಹಾಮಾರಿಯೇ ನೀವು ಹೇಳಿದ್ರಿ ಈಗ ವಚನದ ಮೂಲಕವೇ ಸಂದೇಶ ಕೊಟ್ಟಿದ್ದೀರಾ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಅಲ್ಲೇ ಇದೆಯಲ್ಲ ರಸಿಕನಾಡುವ ಮಾತಿಗೆ ಶಶಿ ವದಿಸಿ ಬಂದಂತೆ ಅರಸಿಕನಾಡುವ ಮಾತಿಗೆ ಕಿವಿಯೊಳು ಕೂರ್ದಿಸ ದಸಿ ತುರಿಕಿದಂತೆ ಅಂತ ಅಂದ್ರೆ ಊಟ ಬಲ್ಲವ ಅಂದ್ರೆ ಯಾರು ನಿಮ್ಮ ಪ್ರಕಾರ ಯಾವ ಸಮಯಕ್ಕೆ ಊಟ ಮಾಡಬೇಕು ಇಂದಿನ ದಿವಸಗಳಲ್ಲಿ ಇಂದಿನ ಜನರು ಏನು ಮಾಡ್ತಿದ್ರು ಬೆಳಗ್ಗೆ ಉತ್ತರಣೆ ಅಂತ ತಂಗಳು ಅಥವಾ ಏನೋ ಆಹಾರಗಳನ್ನು ಬೆಳಗಿನ ಜಾವ ಮತ್ತೆ ಮಧ್ಯಾಹ್ನದ ಊಟ ತುಂಬಾ ವಿರಳಾತಿ ವಿರಳ ಅಪರೂಪದ ಜನ ತಿಂತಾ ಇದ್ದದ್ದು ಸಂಜೆಗಂತೂ 7 ಗಂಟೆ 7ವರೆಗೆಲ್ಲ ಊಟ ಮುಗಿತಾ ಇತ್ತು ಒಂದು ರೀತಿ ಆಹಾರ ವಿಹಾರ ವ್ಯವಸಾಯ ಮತ್ತು ವ್ಯವಹಾರಗಳು ಎಲ್ಲವೂ ಚೆನ್ನಾಗಿತ್ತು ಒಟ್ಟಾರೆ ಹೇಳೋದಾದರೆ ಆಹಾರದಲ್ಲಿ ಕಲುಷಿತತೆ ಇರಲಿಲ್ಲ ಈಗ ತುಂಬಾ ಕಲುಷಿತ ಇದೆ ಆಹಾರ ಕೆಟ್ಟಿದೆ ಜೊತೆಗೆ ಏನಾಗ್ತಿದೆ ಆಹಾರ ಒಂದು ರೀತಿ ಕೆಟ್ಟಿರೋದ್ರಿಂದ ಆರೋಗ್ಯನೂ ಕೆಡತೆ ಈಗ ಅಸಿಡಿಟಿ ಬಂದಿದೆ ಬಂದ್ಬಿಟ್ಟಿದೆ ಏನು ಮಾಡೋದು ಮತ್ತೆ ಹೋಗಿಸ್ಕೋಬೇಕಾದ್ರೆ ಏನು ಮಾಡೋದು ಮತ್ತೆ ಬರದೇದಾಗಿ ಹೇಗೆ ತಡೆದು ಅದನ್ನು ನಿಲ್ಲಿಸೋದು ಅನ್ನೋದಾದರೆ ಮೊದಲನೇದಾಗಿ 4 ವಿಧಗಳನ್ನು ನಾನು ತಿಳಿಸ್ಕೊಡ್ತೇನೆ ಮುಖ್ಯವಾಗಿ ನಾವು ಗಮನಿಸ್ಕೊಳ್ತಕ್ಕಂಥದ್ದು ಏನು ಗೊತ್ತಾ ತಂಗಳನ್ನು ತಿನ್ನಬಾರ್ದು ಅನ್ನೋದು ಮೊದಲನೇ ವಿಷಯ ಇಂದಿನ ಕಾಲದ ತಂಗಳಿಗೂ ಇವತ್ತಿನ ತಂಗಳಿಗೂ ಭಾಳ ವ್ಯತ್ಯಾಸ ಇದೆ ಇವತ್ತಿನ ತಂಗಳು ಬೆಳಗ್ಗೆ ಮಾಡಿದ್ದು ಸಂಜೆಗೆ ಅದು ಕೆಟ್ಟಿರುತ್ತೆ ಆಹಾರ ಶುದ್ಧವಾಗಿರೋದಿಲ್ಲ ಕಾರಣ ಏನಂದ್ರೆ ಎಲ್ಲರಿಗೂ ಅನಿವಾರ್ಯವಾಗಿ ಬಳಸ್ಕೊಳ್ಳಬೇಕು ಗ್ಯಾಸ್ ಸ್ಟವ್ ಇದೆ ಕಟ್ಟಿಗೆ ಒಲೆಯಲ್ಲಿ ಸಮಾನಾಂತರದ ಉರಿಯಲ್ಲಿ ಆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು ರಾತ್ರಿ ಮಾಡಿದ್ದು ಬೆಳಗ್ಗೆ ಎಲ್ಲ ಮಧ್ಯಾಹ್ನಕ್ಕೆ ತಿಂದರೂ ಕೂಡ ಕೆಡ್ತಿರಲಿಲ್ಲ ಆಹಾರ ಅದು ಬೆಳಗ್ಗೆ ರಾತ್ರಿ ಮಾಡಿದ ಮುದ್ದೆನೇ ಬೆಳಗ್ಗೆ ತಿಂತಾ ಇದ್ರು ಇವಾಗ ಅದು ವಿರುದ್ಧ ಆಹಾರ ಕಾರಣ ಏನಂದ್ರೆ ಯಾರು ತಂಗಳನ್ನು ಯಥೇಚ್ಛವಾಗಿ ತಿಂತಿರ್ತಕ್ಕಂಥದ್ದು ಅವರಿಗೂ ಕೂಡ ಆರೋಗ್ಯ ಚೆನ್ನಾಗಿರುವುದಿಲ್ಲ ಮತ್ತೆ ಯಾರು ಹೊಟ್ಟೆ ತುಂಬ ಅತಿಯಾಗಿ ತಿಂತಕ್ಕಂಥ ಇರ್ತಾರಲ್ಲ ಅವರಿಗೂ ಸಹ ಆರೋಗ್ಯ ಸುಧಾರಿಸುವುದಿಲ್ಲ ಅಸಿಡಿಟಿ ಅನ್ನೋದು ಮಲಬದ್ಧತೆ ಅನ್ನೋದು ಅಜೀರ್ಣ ಅನ್ನೋದು ಸದಾ ಕಾಡಿಸುತ್ತೆ ಜೊತೆಗೆ ಯಾರು ಬಿಸಿ ಬಿಸಿ ಆಹಾರವನ್ನು ಅಂದರೆ ಅಲ್ಲಿ ಆ ಬಿಸಿ ಸುಡ್ತಾ ಇರಬೇಕು ಆ ಸುಡುವಂಥ ಆಹಾರವನ್ನು ಏನು ರೀತಿ ಒಂದು ರೀತಿ ಬಾಯಿಗೆ ಆಗ್ತಾ ಇದ್ರಂಗೆ ಕೈಲೂ ಸುಡಬೇಕು ಬಾಯಲ್ಲೂ ಸುಡಬೇಕು ಆ ರೀತಿಯಲ್ಲಿ ನಮಗೆ ಬಿಸಿ ಬಿಸಿನೇ ಇರಬೇಕು ಅಂತ ತಿಂತಿರತಕ್ಕಂಥದ್ದು ಇದು ರೋಗಿಗಳ ಲಕ್ಷಣ ಯಾವತ್ತೂ ಹಾಗಾದ್ರೆ ಏನು ಇದರ ಅರ್ಥ ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ ಅನ್ನಿಸ್ತಾ ಇರಬೇಕು ಭಿಕ್ಷಕರಿಗೆ ಒಂದು ತಂಗಳನ್ನು ತಿನ್ನಬಾರ್ದು ಒಂದು ಹೊಟ್ಟೆ ತುಂಬ ತಿನ್ನಬಾರ್ದು ಮತ್ತೊಂದು ಬಿಸಿ ಬಿಸಿ ಆಹಾರ ತಿನ್ನಬಾರ್ದು ಮತ್ತಿನ್ಯಾವ ರೀತಿ ತಿನ್ನಬೇಕು ಅಂತ ಮತ್ತೆ ಇನ್ನೊಂದು ರೀತಿ ನಾನು ಹೇಳೋದಾದರೆ ಹೊಟ್ಟೆ ತುಂಬ ತಿನ್ನಬಾರ್ದು ಮತ್ತು ಹಸಿದು ಕೂಡ ಇರಬಾರ್ದು ಅತಿಯಾಗಿ ಹಸಿಯೋದಿದೆಯಲ್ಲ ಅಂದರೆ ಟೈಮ್ ಟೈಮ್ ಅಂತ ಇದೆ ಇಂಥ ಟೈಮಿಗೆ ಇಂಥ ಆಹಾರವನ್ನು ಇಂಥ ಸಮಯದಲ್ಲಿ ತಿನ್ನಬೇಕು ಅಂತ ಅದಲ್ಲದೆ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಟೈಮ್ ಇಲ್ಲದ ಟೈಮಲ್ಲಿ ವ್ರತಗಳು ಮಾಡಿಕೊಂಡು ಉಪವಾಸವನ್ನು ಬಿಡುವಂಥದ್ದು ಕೂಡ ಇವು 4 ಕೂಡ ಕೆಟ್ಟದ್ದು ಯಾರು ಅತಿಯಾಗಿ ತಿನ್ನುವಂಥದ್ದು ಯಾರು ಬಿಸಿ ತಿನ್ನುವಂಥದ್ದು ಯಾರು ತಂಗಳನ್ನು ತಿನ್ನುವಂಥದ್ದು ಯಾರು ಮತ್ತೆ ಅತಿಯಾಗಿ ಉಪವಾಸ ಮಾಡ್ತಕ್ಕಂಥ ಇವೆಲ್ಲವೂ ಕೂಡ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಇನ್ಯಾವುದು ಶ್ರೇಷ್ಠ ಅಂದಾಗ ನಾವೇನು ಮಾಡಬೇಕು ಗೊತ್ತಾ ಬೆಚ್ಚಗಿರುವ ಆಹಾರ ಬಿಸಿ ಅಲ್ಲದ ಬೆಚ್ಚಗಿರುವ ಆಹಾರ ತಿಂದಾಗ ರುಚಿಕರವಾಗಿರುತ್ತೆ ಮತ್ತು ಈ 4 ಇನ್ನೊಂದು ರೀತಿಯಲ್ಲಿ ವಿಭಾಗ ಮಾಡಿ ನೋಡಿದಾಗ ಹೊಟ್ಟೆಯನ್ನು 4 ಭಾಗ ಮಾಡಿಕೊಂಡು ಆಹಾರವನ್ನು ಸೇವಿಸಬೇಕು ಇದೇನೇನು ವಿಚಿತ್ರವಾಗಿದೆಯಲ್ಲ ಇರೋದು ಒಂದು ಹೊಟ್ಟೆ 4 ಭಾಗ ಹೇಗೆ ಮಾಡೋದು ಅನ್ನೋದಾದರೆ ಅದು ಸಮಾನಾಂತರ ಹೀಗೆ ಇರೋದು ಒಂದು ಭಾಗ ನೀರು ಮೊದಲೇ ನೀರು ಕುಡಿಯಬೇಕು ಒಂದು ಲೋಟ ನೀರನ್ನು ಕುಡಿಯೋದ್ರ ಮುಖಾಂತರ ಊಟವನ್ನು ಆರಂಭಿಸ್ಬೇಕು ಯಾರೇ ಆಗಲಿ ಸರ್ವರು ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ ಅಂದರೆ ತಟ್ಟೆ ಲೋಟ ಮೊದಲು ನೀರು ಕೊಟ್ಟು ಲೋಟ ಕೊಡ್ತಾರೆ ತಟ್ಟೆ ಕೊಡ್ತಾರೆ ಆ ತಟ್ಟೆನಲ್ಲಿ ನೀರು ಕುಡಿದಾದ್ಮೇಲೆ ಊಟವನ್ನು ಆರಂಭಿಸ್ಬೇಕು ಅಂತಿರೋದು ಒಂದು ಲೋಟ ನೀರು ಕುಡಿದಾದ್ಮೇಲೆ ಆಹಾರ ಸೇವಿಸ್ಬೇಕಾದ್ರೆ ಇನ್ನು ಜಾಗ ಅಯ್ಯೋ ಮೊದಲೇ ನೀರು ತುಂಬ್ಕೊಬಿಡ್ತೀವಲ್ಲ ಅನ್ನೋದು ಕೆಲವರಿಗೆ ಭಯ ಹೌದು ಖಂಡಿತವಾಗಿ ಮಿತ ಆಹಾರ ಹಿತ ವ್ಯಾಯಾಮ ಒಳ್ಳೆಯದು ಅನ್ನೋದಾದರೆ ಇದು ಬಹಳಷ್ಟು ಒಳ್ಳೆಯ ಇದು ಏನು ಜೀವನ ಶೈಲಿ ಮೊದಲನೇದು ನೀರು ಕುಡಿಬೇಕು ಎರಡನೇದಾಗಿ ಆಹಾರವನ್ನು ಸೇವಿಸಬೇಕು
ಆಹಾರ ಸೇವಿಸ್ತಾ ಇದ್ದಾಗ ಇನ್ನೂ ಕೂಡ 8 ತುತ್ತನ್ನು ಸೇವಿಸೋದಿದೆ ಅಂದಾಗ ಬಿಡಬೇಕು ಬಿಡೋದು ಅಂದ್ರೆ ಏನು ಈಗ ಮದುವೆ ಮನೆಗಳಲ್ಲಿ ಫಂಕ್ಷನ್ ಗಳಲ್ಲೆಲ್ಲ ಸ್ಟೈಲ್ ಗೋಸ್ಕರ ಅನ್ನವನ್ನ ಬಿಡ್ತಾ ಇದ್ದಾರಲ್ಲ ಆ ತರದ್ದಲ್ಲ ನನಗೆ ಮೊದಲೇ ಒಂದು ಮಾನಸಿಕ ಸಿದ್ಧತೆ ಇರಬೇಕು ನಾನು ಇಷ್ಟನ್ನೇ ಸೇವಿಸಬೇಕು ಇಷ್ಟ ಆಹಾರಕ್ಕಿಂತ ಸೇವಿಸಬಾರದು ಅಂತ ಯಾವುದೇ ಕಾರಣಕ್ಕೂ ಒಂದು ಅಗಳನ್ನು ಸಹ ನಾವು ಬಿಡಲಿಕ್ಕೆ ನಮಗೆ ಯಾವ ಯೋಗ್ಯತೆನೂ ಇಲ್ಲ ತಿನ್ನಲಿಲ್ಲ ಅನ್ನೋದು ಒಂದು ಧರ್ಮ ಆದರೆ ಎಲೆ ಮೇಲೆ ತಟ್ಟೆನಲ್ಲಿ ಬಿಡತಕ್ಕಂತದ್ದು ದೊಡ್ಡ ಧರ್ಮ ಕರ್ಮ ಇದು ಧರ್ಮ ಅಲ್ಲ ದೊಡ್ಡ ಕರ್ಮ ಜೊತೆಗೆ ಏನು ಗೊತ್ತಾ ಅನ್ನವನ್ನ ಕೈಯಲ್ಲಿ ಇರುವಂತ ಅನ್ನವನ್ನ ಅದನ್ನೆಲ್ಲ ಪೂರ್ಣ ತಿಂದೇ ಹೋದ್ರೆ ಅದು ದರಿದ್ರದ ಸಂಕೇತ ಮತ್ತೆ ಕೆಲವರು ಹೇಳ್ತಾರೆ ಕೈನ ನೆಕ್ಕಬಾರದು ಅಂತ ನೆಕ್ಕದೇ ಹೋದ್ರೇನೆ ದರಿದ್ರ ಬರೋದು ಪ್ರತಿಯೊಂದು ಜೀವರಾಶಿನೂ ಕೆಲವೆಲ್ಲ ಜೀವರಾಶಿಗಳು ಇದ್ದಾವೆ ಅವು ನೆಕ್ಕೇನೆ ನೀರನ್ನು ಸಹ ನೆಕ್ಕತಕ್ಕಂತ ಜೀವರಾಶಿ ಇದ್ದಾವೆ ಅವು ಎಷ್ಟು ಚೆನ್ನಾಗಿ ಆರೋಗ್ಯವಾಗಿದಾವ ಗೊತ್ತಾ ಅದಕ್ಕೆ ತಟ್ಟೆನ ನೀಟಾಗಿ ಒಂದು ಚೂರು ಬಿಡದಂತನೇ ತಿಂತಕ್ಕಂತವನು ನಿರೋಗಿ ಆಗಿರ್ತಕ್ಕಂತದ್ದು ಈಗ ನಾವು ರೈತರ ಮಕ್ಕಳೇ ಕಷ್ಟಪಟ್ಟು ಬೆಳೆಯತಕ್ಕಂತವರೇ ಇದನ್ನೆಲ್ಲ ವ್ಯಯ ಮಾಡತಕ್ಕಂತದ್ದು ಅತಿ ಹೆಚ್ಚು ರೈತರ ಮನೆಯಲ್ಲೇ ಇದು ಅನ್ಯಾಯ ನಡೆಯತಕ್ಕಂತದ್ದು ಅನ್ನ ಬಿಡತಕ್ಕಂತದ್ದು ಮದುವೆ ಶುಭ ಸಮಾರಂಭಗಳು ಇಂತದರಲ್ಲಿ ಅತಿ ಹೆಚ್ಚು ತಿನ್ನೋದಕ್ಕಿಂತ ಅದು ಹೆಚ್ಚು ಬಿಡೋದೇ ಆಗ್ತಾ ಇದೆ ಇದನ್ನ ಹಾಕಬಾರದು ಇನ್ನ 8 ತುತ್ತು ತಿಂತಾ ಇದೀನಿ ಅಂದಾಗಲೇ ಬಿಡಬೇಕಾಗ್ತದೆ ಒಂದು ನೀರು ಎರಡನೇದು ಆಹಾರ ಮತ್ತೊಂದು ಭಾಗ ಗಾಳಿ ಇರಬೇಕು ಇನ್ನೊಂದು ಭಾಗ ಖಾಲಿ ಇರಬೇಕು ಗಾಳಿ ಬದಲಾಗಿ ಒಂದು ಭಾಗ ಖಾಲಿ ಇದೆ ಅಂದಾಗ ಆ ವ್ಯಕ್ತಿ ಉತ್ಸಾಹ ಇರುತ್ತೆ ಲವಲವಿಕೆ ಇರುತ್ತೆ ಜಡತ್ವ ಇರುವುದಿಲ್ಲ ಹೊಟ್ಟೆ ಉಬ್ರಣೆ ಆಗುವುದಿಲ್ಲ ಅಜೀರ್ಣ ಇರುವುದಿಲ್ಲ ಇದು ಹಿಂದಿನ ಜನರು ಪಾಲಿಸಿಕೊಂಡು ಬಂದಂತ ನಿಯಮ ಏನು ಹಬ್ಬ ಹರಿದಿನಗಳು ಸಹ ಬೇಡಮ್ಮ ನೀವೇನಾದರೂ ಮಾಡ್ಕೊಂತೀನಿ ಒಂದೆರಡು ಚೆಂಡು ಇಟ್ಟು ಒಂದೆರಡು ಚೆಂಡು ಇಟ್ಕೊಡ್ರಿ ಅಂತ ಇದ್ರು ಏನ್ರಿ ಅದ್ರ ಏನು ಒಂದಷ್ಟು ಮಿದ್ಬಿಟ್ಟು ಬೇರೆ ಏನಾದ್ರು ತಿನ್ಕೊಡ್ರವ ನೀನು ನನಗೆ ಒಂದೆರಡು ಮುದ್ದೆ ಮಾಡಿಕೊಟ್ಬಿಡಿ ಅಂತ ಈ ಥರದ ಜೀವನವನ್ನು ನಡೆಸ್ತಕ್ಕಂಥವ್ರು ಏನೆಲ್ಲ ಗಬಗಬನ್ ತಿಂತಾ ಇದ್ದಾರಲ್ಲ ಈಗ ಅದು ಕೆಟ್ಟಿದೆ ಒಂದು ರೀತಿ ಆಹಾರದ ಕೆಟ್ಟಿದೆ ಒಂದು ರೀತಿ ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಜೀವನ ಶೈಲಿಯನ್ನು ಸಹ ಏನೇನು ಪಾರಂಪರಿಕವಾಗಿ ಆಹಾರಗಳಿತ್ತು ಅದೆಲ್ಲ ಕೂಡ ಕೆಡ್ತಾ ಇದೆ ಗುರುಜಿ ಈಗ ಗ್ಯಾಸ್ಟ್ರಿಕ್ ಅನ್ನೋದು ಇದೇ ಆಹಾರ ತಿಂದ್ರೆ ಬರುತ್ತೆ ಇಂಥದ್ದೇ ಆಹಾರ ತಿಂದ್ರೆ ಬರುತ್ತೆ ಅಂತ ಹೇಳ್ತಾರೆ ಈ ಒಂದು ಆಹಾರವನ್ನು ತಿಂದೆ ನಾನು ಪಥ್ಯ ಅಂತ ಹೇಳ್ತಾರಲ್ಲ ಪಥ್ಯ ಇದ್ರೆ ಆಹಾರವನ್ನು ಇತಿಮಿತಿಯಾಗಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತಲೂ ಹೇಳ್ತಾರೆ ಮತ್ತು ಕೆಲವು ವರ್ಗದ ಜನರಿಗೂ ಕೂಡ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಹೇಳ್ತಾರೆ ಈ ವರ್ಗದ ಜನರು ಅಂತಂತಂದರೆ ಈಗ ಸ್ವಾಮೀಜಿಗಳೇ ಆಗಿರಬಹುದು ಮತ್ತು ಮಠಾಧೀಶರೇ ಆಗಿರಬಹುದು ಮತ್ತು ಜ್ಯೋತಿಷಿಗಳು ಕೂಡ ಇರ್ತಾರೆ ಇವರಿಗೂ ಕೂಡ ಆಸಿಡಿಟಿ ಸಮಸ್ಯೆ ಕಾಡ್ತಾ ಇರುತ್ತೆ ಹೇಗೆ ಗುರುಜಿ ಇದು ಗುರುಜಿ ಕರೆ ಇದೆ ಕರೆಯನ್ನು ಸ್ವೀಕರಿಸ್ಬಿಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ಸಂಗೀತಾ ಅಂತ ಸಂಗೀತಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಮದ್ದೂರಿಂದ ಕರೆ ಮಾಡ್ತಿದ್ದೀನಿ ಸಂಗೀತಾ ಅವರೇ ನಿಮ್ಮ ಯಾವುದೇ ತೊಂದರೆ ಇದ್ರು ಗುರುಜಿ ಇದ್ದಾರೆ ಗುರುಜಿ ಜೊತೆ ಮಾತನಾಡಿ ಸಂಗೀತಾ ಅವರೇ ಗುರುಜಿ ಅಸಿಡಿಟಿಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ತಪ್ಪಿಸ್ಕೋಬೇಕು ಅಂತಿದ್ದೀರಾ ಈಗ ಅಸಿಡಿಟಿಯಿಂದ ಮುಂಜಾಗ್ರತಾ ಕ್ರಮ ಅಂತ ಏನಿಲ್ಲ ನಮ್ಮ ಆಹಾರಗಳಲ್ಲಿ ಅರಿವರಿ ಕರಿ ಅಂತ ನಾವು ಆರಂಭದಲ್ಲಿ ಏನು ಹೇಳಿದ್ವಿ ಅದು ಕೆಲವರಿಗೆ ಹೆಚ್ಚು ಬೋಂಡಾ ಟೀ ಕುಡಿತಾ ಇರತಕ್ಕಂಥದ್ದು ಅವರಿಗೆ ತಾತ್ಕಾಲಿಕವಾಗಿ ಆರಂಭದಲ್ಲಿ ಬರುವುದಿಲ್ಲ ಅನಂತರ ಬರುವಂಥದ್ದು ಮತ್ತು ನಾವು ಮಾರ್ಲಮಿ ಹಬ್ಬಗಳು ಮಾಡ್ತೀವಲ್ಲ ಅತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಮನೇಲಿ ಮಾಡ್ತಾ ತಿಂತಾ ಇದ್ವಿ ಹೆಚ್ಚೆಚ್ಚವಾಗಿ ಈಗ ಕೆಲವು ಆರ್ಡರ್ ಕೊಟ್ಬಿಡ್ತಾರೆ ಅವರು ಯಾವ್ಯಾವುದೋ ಎಣ್ಣೆಯಲ್ಲಿ ಕರೆದು ಕೊಡ್ತಕ್ಕಂಥದ್ದು ಅದನ್ನು ಸೇವಿಸ್ತೀವಿ ಜೊತೆಗೆ ಈ ಕೆಲವೊಂದು ರಾಸಾಯನಿಕ ಹಾಕಿರತಕ್ಕಂಥ ಆಹಾರಗಳು ಕೂಡ ಆಗ್ತದೆ ಈ ಕೆಲವರಿಗೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಹೋದಾಗ ಅಲ್ಲಿ ಸೇವಿಸ್ತಕ್ಕಂಥ ಆಹಾರ ಕೆಲವರಿಗೆ ಆಗೋದೇ ಇಲ್ಲ ತಿಂದ ತಕ್ಷಣ ವಾಮಿಟು ಅಥವಾ ಹೊಟ್ಟೆ ಉರಿ ಎದೆ ಉರಿ ಈ ಥರದ್ದೆಲ್ಲ ಬರುತ್ತೆ ತಮಗೆ ಒಗ್ಗದ ಆಹಾರವನ್ನು ಸೇವಿಸಬಾರದು ಜೊತೆಗೆ ಯಾವುದರಿಂದ ಯಾವ ಆಹಾರ ಸೇವಿಸಿದಾಗ ನನಗೆ ಈ ಥರ ಒಂದು ಸಮಸ್ಯೆ ಆಗುತ್ತೆ ಅಂದಾಗ ಆಹಾರವನ್ನು ವರ್ಜಿತ ಮಾಡಬೇಕು ಹೆಚ್ಚಾಗಿ ನಾವು ಮಧ್ಯಾಹ್ನದ ವೇಳೆಯಲ್ಲಿ ಆಹಾರವ ಸೇವಿಸ್ತಕ್ಕಂಥದ್ದು ಮಜ್ಜಿಗೆ ಮೊಸರು ಇದನ್ನು ಯಥೇಚ್ಛವಾಗಿ ಬಳಸಬೇಕು ಅದರಲ್ಲೂ ಸಹ ಉಪ್ಪು ಖಾರ ಮಿತವಾಗಿದ್ದರೆ ಭಾಳ ಒಳ್ಳೆಯದು ಎಲ್ಲ ರೀತಿಯ ಆಹಾರವನ್ನು ಸೇವಿಸ್ಬೋದು ಒಂದಲ್ಲ ಒಂದು ರೀತಿ ಕಾಳುಗಳಲ್ಲೂ ಗ್ಯಾಸ್ಟ್ರಿಕ್ ಇರುತ್ತೆ ಹಸಿರುಮೆಣಸಿನಕಾಯಿನಲ್ಲಿ ಇರುತ್ತೆ ಎಲ್ಲ ಆಹಾರಗಳಲ್ಲೂ ಇರುತ್ತೆ ಇರುವುದಿಲ್ಲ ದೇಹ ವಾತ ಪಿತ್ತ ಕಫ ಅಂತ ಮೂರು ತ್ರಿದೋಷಗಳಿಂದ ಕೂಡಿರುತ್ತೆ
ಕಫಾಪುರವೃತ್ತಿರವ್ರಿಗೆ ನೀವು ಎಷ್ಟು ಹಸಿರು ಮೆಣಸಿನಕಾಯಿ ಆದರೂ ತಿನ್ನಿ, ಯಾವ ಕಾರನ್ನಾದರೂ ತಿನ್ನಿ, ಏನೂ ಆಗಲ್ಲ. ದೇಹ ದಪ್ಪ ಇರುತ್ತೆ, ಆದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಬರೋದಿಲ್ಲ. ಕೆಲವರಿಗೆ ಸಣ್ಣ ಇರ್ತಾರೆ, ನಾನು ಸಣ್ಣ ಇದ್ದೀನಿ ಅಂತ ಖಾರ ಬಿದ್ದರೆ ಸಹ ಏಕದಮ್ ಹೊಟ್ಟೆವರಿ ಎದೆವರಿ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ದೋಸೆ ತಿಂದರೆ ಬರುತ್ತೆ, ಕೆಲವ್ರಿಗೆ ಇಡ್ಲಿ ತಿಂದರೆ ಬರುತ್ತೆ, ಕೆಲವ್ರಿಗೆ ಅದರಲ್ಲೂ ಕೂಡ ಹೋಟ್ಲಲ್ಲಿ ಏನಾದರೂ ತಿಂದರೆ ವಿಪರೀತ ಗ್ಯಾಸ್ಟ್ರಿಕ್ ಈ ಥರದ್ದೆಲ್ಲ ಬರುತ್ತೆ. ಸಾಧ್ಯವಾದಷ್ಟು ಮನೆ ಆಹಾರವನ್ನು ಹಿತವಾಗಿ ಮಿತವಾಗಿ ತಿಂತಕ್ಕಂಥದ್ದು ರೂಢಿಸ್ಕೊಂಡ್ರೆ, ವ್ಯಾಯಾಮಗಳು ಯೋಗ ಮಾಡೋದ್ರಿಂದ ನೀವು ಹೇಳಿದ್ರಲ್ಲ ತಪ್ಪಿಸ್ಕೋಬೋದು ಅಂತ, 100ಕ್ಕೆ 100ರಷ್ಟು ಅದರಿಂದ ದೂರ ಇರ್ಬೋದಮ್ಮ. ಧನ್ಯವಾದಗಳು ಸಂಗೀತ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವಾಗ ನಾವು ಮಾತನಾಡ್ತಾ ಇದ್ವಿ ಯಾವ ವರ್ಗದ ಜನರಿಗೂ ಕೂಡ ಈ ಒಂದು ಕಾಯಿಲೆ ಬರೋದಿಲ್ಲ ಗ್ಯಾಸ್ಟ್ರಿಕ್ ಅನ್ನೋದು ಅಂತ. ಈಗ ನಾನು ಹೇಳಿದೆ, ಸ್ವಾಮೀಜಿಗಳೇ ಆಗಿರಬಹುದು ಮತ್ತು ಮಠಾಧೀಶರೇ ಆಗಿರಬಹುದು, ಈ ಜ್ಯೋತಿಷಿಗಳು ಕೂಡ ಇರ್ತಾರೆ, ಇವರಿಗೂ ಕೂಡ ಈ ಒಂದು ಅಸಿಡಿಟಿ ತೊಂದರೆ ಕಾಡ್ತಾ ಇರುತ್ತೆ. ನಾವು ಇಂಥವರಿಗೆ ಅಂತಲ್ಲ, ಎಲ್ಲ ವರ್ಗದ ಜನರನ್ನು ನೋಡಿದ್ದೇವೆ, ಎಲ್ಲ ವರ್ಗದ ಜನರ ಜೊತೆನೂ ಮಾತನಾಡಿದ್ದೇವೆ, ಸಾಕಷ್ಟು ಕೂಡ ಅದಕ್ಕೆ ಸೊಲ್ಯೂಷನ್ನು ಕೊಟ್ಟಿದ್ದೇವೆ. ಅದಕ್ಕೆ ಏನ್ತಕ್ಕಂಥ ಮೆಡಿಸಿನ್ಸ್ ಏನು ಮಾಡ್ಕೋಬೋದು, ಆಹಾರ ಹೇಗೆ ತಗೋಬಹುದು ಅಂತ. ಗುರುಜಿ ಕರೆ ಸ್ವೀಕರಿಸ್ಬಿಡೋಣ. ಹಲೋ, ಹಲೋ, ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಶೇಖರ್ ಅಂತ. ಶೇಖರ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಮದ್ದೂರಿಂದ. ಮೇಡಮ್, ಮದ್ದೂರಿಂದ. ಶೇಖರ್ ಅವರೇ, ನಿಮ್ಗೆ ಯಾವುದೇ ತೊಂದರೆ ಇದ್ರು ಗುರುಜಿ ಇದ್ದಾರೆ, ಅವ್ರ ಜೊತೆ ಮಾತನಾಡಿ. ಹಲೋ, ಮಾತನಾಡಿ ಹೇಳಿ ಶೇಖರ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಶೇಖರ್ ಅವರೇ. ಈಗ ಆಲ್ರೆಡಿ ಅಸಿಡಿಟಿ ಬಂದ್ರೆ ಅದಕ್ಕೆ ಯಾವ್ದಾರ ಪರಿಹಾರ ಕಂಡುಕೋಬೇಕು? ಅಸಿಡಿಟಿ ಅಂದ್ರೆ ಮೊದಲನೇದಾಗಿ ನಿಮ್ಮ ಆಹಾರದ ಪದ್ಧತಿ ಹೇಗಿದೆ? ಮಾಂಸಾಹಾರಿಗಳ ಸಸ್ಯಾಹಾರಿಗಳ? ಸಸ್ಯಾಹಾರಿ. ಸಸ್ಯಾಹಾರಿ ಆದ್ರೆ ಸಾಧ್ಯವಾದಷ್ಟು ರಾತ್ರಿ ಊಟವನ್ನ ಖಾರ ತಿನ್ನಬಾರ್ದು, ಚಪಾತಿ ತಿನ್ನಬಾರ್ದು. ಚಪಾತಿ ತಿನ್ನೋದ್ರಿಂದ ವಿಪರೀತ ಗ್ಯಾಸ್ಟ್ರಿಕ್ಕು ಮತ್ತು ಶುಗರ್ ಬರುತ್ತೆ. ಒಂದನೇದಾಗಿ ಶುಗರ್ ಬರುತ್ತೆ, ಎರಡನೇದಾಗಿ ಗ್ಯಾಸ್ಟ್ರಿಕ್ ಬರುತ್ತೆ. ಯಾರು ಚಪಾತಿ ತಿಂತಾ ಇರತಕ್ಕಂಥದ್ದು ಅವರಿಗೆ ಕಾಯಿಲೆಯನ್ನು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಬಂದಿದ್ರೆ ರಾತ್ರಿ ವೇಳೆ ರಾಗಿ ಗಂಜಿಯನ್ನು ಯಥೇಚ್ಛವಾಗಿ ಉಪಯೋಗಿಸಿ. ನಮ್ಮ ಹಿಂದಿನ ಕಾಲದಲ್ಲಿ ಭತ್ತವನ್ನು ಬೇಯಿಸಿ, ಭತ್ತ ಬಿಡಿಸಿ ಮನೆಯಲ್ಲೇ ಭತ್ತ ಬೇಯಿಸ್ತಾಯಿದ್ರು, ನೆನಪಿದೆಯಾ? ಗೊತ್ತಿದೆಯಾ ತಮಗೆ? ಆ ಕುಸುಲಕ್ಕಿಯನ್ನು ಗಂಜಿ ಮಾಡ್ಕೋ ಕುಡಿದ್ರೆ ಶಾಶ್ವತವಾಗಿ ಬಾಡಿನೂ ತಂಪಾಗುತ್ತೆ, ಮೂಲವ್ಯಾಧಿ ಬರುವುದಿಲ್ಲ, ಹೊಟ್ಟೆವರಿ ಎದೆಯವರಿ ಬರುವುದಿಲ್ಲ. ಒಂದು ರೀತಿ ಗ್ಯಾಸ್ಟ್ರಿಕ್ ಅನ್ನೋದು ಪರ್ಮನೆಂಟ್ ಕ್ಯೂರ್. ಮತ್ತು ಈ ಗ್ಯಾಸ್ಟ್ರಿಕ್ಕನ್ನು ಆ ಅಕ್ಕಿಯ ಏನು ಕುದಿಸಿ ಗಂಜಿ ಮಾಡ್ಕೋತೀವಲ್ಲ, ಅದರಿಂದನೇ ವಾಸಿ ಮಾಡ್ಕೋಬೋದು. ಸಾಧ್ಯವಾದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ತಿಳುವಾದ ಮಜ್ಜಿಗೆಯನ್ನು ಕುಡಿತಾ ಬನ್ನಿ. ಸಾಧ್ಯವಾದರೆ ಒಂದೇ ಒಂದು ಹೆಸಳು ನಾಟಿ ಬೆಳ್ಳುಳ್ಳಿ, ಬೆಳ್ಳುಳ್ಳಿಯನ್ನು ಬಾಯಿಗೆ ಇಟ್ಕೊಳ್ಳಿ, ಚೆನ್ನಾಗಿ ಅಗಿರಿ. ಅಗಿದು ಎಷ್ಟು ಅಂದರೆ ಖಾರ ಇರುತ್ತೆ ತುಂಬ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಅಗಿದ ಮೇಲೆ ಅನಂತರ ಒಂದು ಲೋಟ ಮಜ್ಜಿಗೆ ಕುಡಿತಾ ಬನ್ನಿ. ಪರ್ಮನೆಂಟಾಗಿ ಕ್ಯೂರ್ ಆಗುತ್ತೆ, ಒಬೆಸಿಟಿನೂ ಬರಲ್ಲ, ಇದರಿಂದ ತುಂಬ ಚೆನ್ನಾಗಿದೆ ಕರಳು. ನಿಮಗೆ ಒಳ್ಳೆಯದಾಗಲಿ. ಸಾಧ್ಯವಾದಷ್ಟು ಈ ಕೃತಕವಾಗಿ ಏನು ಬೋಂಡಾ ಬಜ್ಜಿ ಚಕ್ಲಿ ಉಪ್ಪಿಟ್ಟು ಈ ಥರದನ್ನು ನೆಂಚ್ಕೊಳಕ್ತೀನಿ, ಅದೊಂದು ರೀತಿ ಚಟ ಆಗಬಾರ್ದು. ಮತ್ತು ಸಿಗರೇಟು ಮತ್ತು ಟೀ ಎರಡನ್ನೂ ಜೊತೆನಲ್ಲಿ ಸೇರಿಸ್ತಾ ಇರತಕ್ಕಂಥದ್ದು ಕೆಲವರು, ಅಂಥವ್ರಿಗಂತೂ ವಿಪರೀತ ಅಣುವಣುವಾಗಿ ಕಾಡಿಸ್ಬಿಡುತ್ತೆ ಅದು, ಹೋಗೋದೇ ಇಲ್ಲ ಅಂಥವ್ರಿಗೆ. ಭಾಳಷ್ಟು ಡೇಂಜರ್ ಸ್ಲೋ ಪಾಯ್ಸನ್ ಇದು, ವಿಷ ಕುಡಿದ್ರೂ ಕೂಡ ಒಂದ್ಸರಿ ಸಾಯ್ತಾನೆ ಮನುಷ್ಯ. ಈ ಸಿಗರೇಟು ಟೀ ಈ ಚಟ ಇರೋರಿಗೆ ಭಾಳಷ್ಟು ದೌರ್ಬಲ್ಯ ಇರುತ್ತೆ. ತಮ್ಗೆ ಒಳ್ಳೇದಾಗಲಿ. ಧನ್ಯವಾದ ಶೇಖರ್ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿಗೆ ನಾವು ಮಾತನಾಡ್ತಾ ಇದ್ವಿ, ಯಾವ ವರ್ಗದ ಜನರಿಗೆ ಗ್ಯಾಸ್ಟ್ರಿಕ್ ಬರೋದಿಲ್ಲ? ಗ್ಯಾಸ್ಟ್ರಿಕ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಇದು ಒಂದು ದೇಶದ ಒಂದು ರಾಜ್ಯದ ಇದಲ್ಲ, ಈ ಕಾಯಿಲೆ ಅಲ್ಲ, ಇದು ಜಗತ್ತಿನ ವಿಶ್ವದ ಎಲ್ಲ ವರ್ಗದ ಜನರಿಗೂ. ನನ್ನ ಕ್ಷೇತ್ರದಲ್ಲಿ ಯೋಗ ಕ್ಷೇತ್ರದಲ್ಲಿಂದ ಹಿಡಿದು ಆರೋಗ್ಯ ಕ್ಷೇತ್ರದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಬಲವಾಗಿ ಕಾಡಿಸ್ತಕ್ಕಂಥದ್ದು ಏಕೈಕವಾದದ್ದು ಗ್ಯಾಸ್ಟ್ರಿಕ್ ಅಸಿಡಿಟಿ. ಕೆಲವರಿಗೆ ಏನಾಗುತ್ತೆ ಅಂದರೆ ಪ್ರವಚನ ಮಾಡಬೇಕಾಗಿರುತ್ತೆ, ಗಂಟೆಗಟ್ಟಲೆ ಕುಟ್ಕೊಂಡು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ, ಆದರೆ ಅವರ ಜೀವನ ಶೈಲಿ ಚೆನ್ನಾಗಿರೋದಿಲ್ಲ, ಅವ್ರಿಗೆ ಟೈಮ್ ಟೈಮ್ಗೆ ಆಹಾರ ತಿನ್ನೋಕ್ಕಾಗಲ್ಲ. ಕೆಲವರು ಒಂದು ರೀತಿ ಸಿಸ್ಟಮ್ ಇರುತ್ತೆ, ನಾವು ಇದೇ ಥರ ತಿನ್ಬೇಕು ಆಹಾರನ, ಇಲ್ಲೇ ಪ್ರವಚನ ಮಡಿ ಇರುತ್ತೆ, ಈ ಥರ ಆಹಾರ ತಿನ್ನಬೇಕು ಅಂತ ಇರುತ್ತೆ. ಅವ್ರಿಗೇನಾದರೂ ಬೇರೆ ಆಹಾರ ಕೊಟ್ಟರೆ ಪಜೀತಿ ಹೊಟ್ಟೆಯೆಲ್ಲ ಕೆಟ್ಕೊಂಡು ಗ್ಯಾಸ್ಟ್ರಿಕ್ ಆಗುತ್ತೆ. ಬಹುತೇಕ ನಮ್ಮ ಇದುವರೆಗೂ ನೋಡಿರತಕ್ಕಂಥ ಸಂಪರ್ಕ ಹೇಗಿದೆ ಅಂದರೆ, ನಮಗೆ ಭಾರತದ ಪ್ರತಿಷ್ಠಿತ ಸ್ವಾಮೀಜಿಗಳಿಂದ ಜ್ಯೋತಿಷಿಗಳಿಂದ ಎಲ್ಲರೂ ನೋಡ್ತಾ ಇರ್ತೀವಿ, ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಒಂದೇ ಮಾತು ಗುರುಗಳೇ ಅಂತ ಕೆಲವರು ಕರೆಯುವಂಥದ್ದು, ನಮ್ಮ ಅವರ ಒಡನಾಟ ಪುಡುಸ್ವಾಮಿ ಈ ಥರ ಅವ್ರನ್ನು ಕೂಡ ಹೆಸರು ಹಿಡಿದು ಕರೆಯುವಂಥ ಈ ಥರದ್ದೆಲ್ಲ ನಮ್ಮಲ್ಲಿ ಸಿನಿಮಾ ನಟರಿಂದ ಎಲ್ಲ ವರ್ಗದ ಜನರು ಇದ್ದಾರೆ, ಒಂದೇ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು.
ದೊಡ್ಡ ದೊಡ್ಡ ಪ್ರತಿಷ್ಠಿತ ಡಾಕ್ಟರ್ ನೋಡಿದೀವಿ, ಒಳ್ಳೊಳ್ಳೆ ವಿದ್ವಾಂಸರು, ಬಹಳಷ್ಟು ಪಾಶ್ಚಾತ್ಯ ದೇಶಗಳೆಲ್ಲ ಹೋಗಿ ಲೆಕ್ಚರಿಂಗ್ ಕೊಡ್ತಕ್ಕಂಥ ಡಾಕ್ಟರ್ಗಳಿಗೆ ಹೊಟ್ಟೆ ಕೆಡಿಸ್ಕೊಂಡಿರ್ತಾರೆ. ಮತ್ತೆ ಅಲ್ಲಿ ಹೊರಗಡೆ ಹೋದಾಗ ಆಹಾರಗಳು ಸರಿ ಇರುವುದಿಲ್ಲ. ಗುರುಜಿ ಕರೆ ಇದೆ, ಸ್ವೀಕರಿಸ್ಬಿಡೋಣ. ಹಲೋ, ನಮಸ್ಕಾರ ಮೇಡಮ್. ಹಾ ನಮಸ್ಕಾರ ಸರ್, ತಮ್ಮ ಹೆಸರು? ಪಾಂಡುಪುರದಿಂದ ಕೃಷ್ಣ ಅಂತ. ಸರ್, ನಿಮ್ಮ ಸಮಸ್ಯೆ ಏನಿದ್ರು ಗುರುಜಿ ಇದ್ದಾರೆ, ಅವ್ರ ಜೊತೆ ಮಾತನಾಡಿ ಸರ್. ಹೇಳಿ ಕೃಷ್ಣ ಅವರೇ, ಪಾಂಡುಪುರದವರು ಕೃಷ್ಣ ಹೇಳಿ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಮ್ಮ ಯುವ ಜನತೆಯಲ್ಲಿ ಈಗ ಸಾಕಷ್ಟು ಬ್ಯಾಕ್ ಪೈನ್ ಇಂಥದ್ದು ಕಾಡ್ತಾ ಇದೆ. ಹೌದು, ಕೆಲವರು ತಿಂದಿರೋರು ಇದನ್ನ ವಾಯು ಅಂತ ಕೂಡ ಹೇಳ್ತಾರೆ. ಮಾತನಾಡಿ ಮಾತನಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಬ್ಯಾಕ್ ಪೈನ್, ಯುವ ಜನರಿಗೆ ಬ್ಯಾಕ್ ಪೈನ್ ಕರೀತಾರೆ ವಾಯು ಅಂತ. ಇನ್ನೊಂದ್ಸರಿ ಹೇಳಿ ಸರ್. ಈಗ ಹೇಳಿ, ಈಗ ಮಧ್ಯಾಹ್ನ ನಾನು ಮಾತನಾಡ್ಬಿಟ್ಟೆ ಹೇಳಿ. ಯುವಜನತೆಯಲ್ಲಿ ಈ ಬ್ಯಾಕ್ ಪೈನ್ ಈ ತರದಲ್ಲಿ ಕಾಡ್ತಾ ಇದೆ. ಹೌದು, ಇದಕ್ಕೆ ವಾಯು ಅಥವಾ ಇತರ ದೌರ್ಬಲ್ಯಗಳಿದೆಯಾ, ಇದಕ್ಕೂ ಅದಕ್ಕೆ ಏನಾದ್ರೂ ಕಾಂಟ್ಯಾಕ್ಟ್ ಇದೆಯಾ ಅಸಿಡಿಟಿ? ಒಳ್ಳೆ ಪ್ರಶ್ನೆ, ನಿಮ್ಮ ಪ್ರಶ್ನೆ ಇದೆಯಲ್ಲ, ನೂರಕ್ಕೆ ನೂರರಷ್ಟು ಆ ಹತ್ರ ಇರತಕ್ಕಂಥ ಪ್ರಶ್ನೆ ಸರ್. ನಾವು ಪ್ರತಿ ಸಂಚಿಕೆಯಲ್ಲೂ ಬೇರೆ ಟಾಪಿಕ್ ಇದ್ದಾಗಲೂ ಕೂಡ, ಬೇರೆ ವಿಷಯ ಇದ್ದಾಗಲೂ ಕೂಡ ಇದಕ್ಕೆ ಉತ್ತರ ಕೊಡ್ತಾ ಬಂದಿದ್ದೀನಿ. ಗ್ಯಾಸ್ಟ್ರಿಕ್ ಅನ್ನೋದು ಅತ್ಯಂತ ಡೇಂಜರ್ ಕಾಯಿಲೆ. ಅಂದರೆ ಈ ಗ್ಯಾಸ್ಟ್ರಿಕ್ ಒಂದು ಬರ್ತಾ ಇದೆಯಲ್ಲ, ಬಂದಿರೋದು ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟನ್ನು ಮಾಡ್ಕೊಳ್ತಾ ಇದೆ. ಒಂದನೇದಾಗಿ ಮಲಬದ್ಧತೆ ಆಗ್ತದೆ, ಮೋಷನ್ ಹೋಗ್ಲಿಕ್ಕೆ ಮಾತ್ರ ತಗೋಬೇಕು. ಎರಡನೇದಾಗಿ ಹೊಟ್ಟೆ ಉರಿ ಎದೆ ಉರಿ ಬರುತ್ತೆ, ಅದಕ್ಕೆ ಮಾತ್ರ ತಗೋಬೇಕು, ಅದೊಂದು ದೊಡ್ಡ ಬಿಸ್ನೆಸ್ಸು. ಮೂರನೇದಾಗಿ ಎದೆ ನೋವು ಬರುತ್ತೆ, ಇ ಸಿ ಜಿ, ಎಮ್ ಆರ್ ಎ, ಅದು ಇದು ಯಾಕೋ ಅಂತ ಅದೊಂದು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಆಗುತ್ತೆ. ಮತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಬರ್ತಾ ಇರತಕ್ಕಂಥದ್ದು, ಅದಕ್ಕೆ ಒಳ್ಳೊಳ್ಳೆ ಟ್ರೀಟ್ಮೆಂಟು. ಯಾವುದು ಕತ್ತನೋ ಬರುತ್ತೆ, ಏನಾದರೂ ವಸ್ತು ಎತ್ಕೊಳ್ಬೇಕಾಗುತ್ತೆ ಮನುಷ್ಯ ವ್ಯವಹಾರ. ಈಗ ಗದ್ದೆ ಕೆಲಸನೇ ನಿಮ್ಮ ಪಾಂಡುಪುರನೇ ಅಂತ ಇಟ್ಕೊಳ್ಳಿ, ಕಬ್ಬನ ಗಾಡಿ ತುಂಬುವಂಥದ್ದು ಕೆಲಸ ಕಾರ್ಯಗಳು. ಒಂದು ಕಡೆ ಬಲವಾಗಿ ಖುಷಿಯಾಗಿ ಏನೋ ಹಾಡಾಡಿಕೊಂಡು ಅಥವಾ ಖುಷಿಯಾಗಿ ಎತ್ತಿ ಗಾಡಿಗೆ ಹಾಕೋಷ್ಟರಲ್ಲೇ ಪಕ್ಕೆಗಳೋ ಅಥವಾ ಭುಜಗಳ ಕುತ್ತಿಗೆನೋ ಏನಾದರೂ ಇಟ್ಕೊಳ್ತು, ಸೊಂಟ ಇಟ್ಕೊಳ್ತು. ಆ ಸೊಂಟ ಇಟ್ಕೊಳ್ಳೋದಕ್ಕೆ ನೂರಕ್ಕೆ ನೂರು ಕಾರಣ ಗ್ಯಾಸ್ಟ್ರಿಕ್. ಇದೇನಾಗುತ್ತೆ ಅಂತ, ಗ್ಯಾಸ್ಟ್ರಿಕ್ ಒಂದು ದೊಡ್ಡ ವ್ಯಾಪಾರನ ಸೃಷ್ಟಿ ಮಾಡಿಬಿಟ್ಟಿದೆ. ಸಣ್ಣ, ನಮ್ಮಲ್ಲಿ ಹಳ್ಳಿಲಿ ಹೇಳ್ತಾರೆ ವಾಯ ಬರಲಿಲ್ಲ ಕಣೋ, ಈ ಊಸು ಬರದೆ ಹೋದರೆ ಒಂಥರ ಹಿಂಸೆ ಆಗುತ್ತೆ ಅಂತ. ಏ, ಊಸಿದ್ರೆ ಎಲ್ಲರೂ ನಗುವಂಥದ್ದು ಒಂಥರ ಸಂತೋಷ ಪಡುವಂಥದ್ದಿತ್ತು, ಅಬ್ಬ ಹೊಟ್ಟೆ ಎಲ್ಲ ಕ್ಲಿಯರ್ ಆಯ್ತಂತ. ಇವಾಗ ಏನಾಗಿದೆ, ಅತ್ಯಂತ ಮಡಿವಂತಿಕೆ ಒಂಥರ ಆಡ್ಕೊಳ್ಳುವಂಥದ್ದು, ಇದೆಲ್ಲವೂ ದೌರ್ಬಲ್ಯ ಆಗಿದೆ. ನೀವು ಕೇಳಿದಂಥ ಒಂದು ವಿಷಯಕ್ಕೆ ಬ್ಯಾಕ್ ಪೈನ್ ಬರ್ತಕ್ಕಂಥದ್ದು ನೂರಕ್ಕೆ 99% ಗ್ಯಾಸ್ಟ್ರಿಕ್ಕಿಂದ. ಅದನ್ನು ಸುಲಭವಾಗಿ ಅಭ್ಯಂಗನ ಮಸಾಜು, ವ್ಯಾಯಾಮಗಳು. ಈ ರೈತಾಪಿ ಜನ ಇದನ್ನು ನೆಗ್ಲೆಕ್ಟ್ ಮಾಡಿನೇ ಅವರು ದುಡಿಮೆಯಿಂದ ಬಂದಂಥ ಹಣವನ್ನೆಲ್ಲ ಆಪರೇಷನ್ ಅಥವಾ ಗ್ಯಾಸ್ಟ್ರಿಕ್ಕು ಚಿಕಿತ್ಸೆ. ಎಷ್ಟೋ ಯುವಕರು ಈ ಥರದಿಂದ ಕೆಲಸ ಕಾರ್ಯಗಳನ್ನು ದುಡಿಮೆನೂ ಬಿಟ್ಟು ಜೊತೆಗೆ ಅವರ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ನಾವು ಇಡೀ ಜಿಲ್ಲೆಯಲ್ಲ, ರಾಜ್ಯದಾದ್ಯಂತ ಇದನ್ನು ರೈತಾಪಿ ವರ್ಗದ ಜನರ ಹತ್ರ ಹೋಗಿ ನಾವು ಶಿಬಿರಗಳು ಮತ್ತು ಜಾಗೃತಿ ಶಿಬಿರಗಳು ಇದನ್ನೆಲ್ಲ ಮಾಡ್ತಾ ಬಂದ್ವಿ. ಒಟ್ಟಾರೆ ಹೇಳೋದಾದರೆ ತಲೆ ಮಾಂಸ ಬೋಟಿ ಗೊಜ್ಜು ಏನು ಕೆಲಸ ಮಾಡುತ್ತೆ ಗೊತ್ತಿಲ್ಲ ಕಣ್ರೆ. ಆ ರುಚಿ ಮುಂದೆ ಯೋಗ, ಪ್ರಾಣಾಯಾಮ, ಈ ಆಯುರ್ವೇದ ಇದನ್ನೆಲ್ಲ ನೆಗೆದು ಬಿದ್ದೋಗುತ್ತೆ. ಹಾಗಾಗಿ ನಾವು ಯುವಕರು ಏನಾಗಬೇಕು ಅಂದರೆ, ತಿನ್ನೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ತೀಡದೇ ಇರೋ ತಪ್ಪು. ದೇಹವನ್ನು ವ್ಯವಸಾಯಾತ್ಮಕವಾಗಿ ದಂಡಿಸ್ತಾ ಇರತಕ್ಕಂಥದ್ದೇ ಇಷ್ಟೆಲ್ಲಕ್ಕೆ ಕಾರಣ ಆಗೋದು. ಈ ಕಡೆಯಿಂದ ಹಾಕಿದ್ದು ಹೊರಗಡೆ ಮಲಮೂತ್ರಾದಿಗಳಲ್ಲಿ ಹೊರಗಡೆ ಬರಲಿಲ್ಲ, ಅದು ಕಟ್ಕೊಂಡಿದೆ ಅಂದರೆ, ಅದು ಒಂದು ದಿವಸ ಮಲಬದ್ಧತೆ ಆಗಿದೆ ಅಂದರೆ, ಒಂದು ತಿಂಗಳಿಗಾಗುವಷ್ಟು ಗಾಳಿ ದೇಹನೆಲ್ಲ ವ್ಯಾಪಿಸಿರುತ್ತೆ. ಇದು ಒಳ್ಳೆಯ ಸಬ್ಜೆಕ್ಟ್, ನಿಮಗೆ ಸಾಕಷ್ಟು ವಿಷಯ ತಿಳಿಸಿದ್ದೀನಿ ಅನ್ಕೊಂಡಿದೆ. ಧನ್ಯವಾದಗಳು. ಧನ್ಯವಾದಗಳು ಕೃಷ್ಣ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿಗೆ ನಾವು ಮಾತನಾಡ್ತಾ ಇದ್ವಿ, ಪಾಶ್ಚಾತ್ಯ ದೇಶಗಳ ಒಂದು ಆಹಾರವನ್ನು ಪದ್ಧತಿ ಈ ರೀತಿ ಇದೆ ಅಂತ ಹೇಳ್ತಾ ಇದ್ರು. ನೋಡಿ, ನಮ್ದು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ, ರಾಗಿ ಹಿಟ್ಟು ಪುಡಿ ಮಾಡಿಸ್ಕೊಬೇಕು, ಒಳ್ಳೆ ವ್ಯವಸಾಯಾತ್ಮಕವಾಗಿ ಅದನ್ನ ರೆಡಿ ಮಾಡಿರ್ತೀವಿ. ಅದನ್ನ ಹಿಂದೆ ಕಲ್ಲಲ್ಲಿ ಬೀಸ್ತಾ ಇದ್ರು, ಈಗ ಸಾಧನಗಳು ಬಂದಿದೆ, ಒಳ್ಳೊಳ್ಳೆ ಸಾಧನಗಳು ಬಂದು ಏನಾಯ್ತು, ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದ್ವಿ. ರಾಗಿನ ನೀರಿಗೆ ಸ್ವಲ್ಪ ಹಾಕ್ಬಿಟ್ಟು ಕುದಿಸಿ ಹಿಟ್ಟನೆಸರು ಬಂತು ಅಂತ, ಹಿಟ್ಟನೆಸರು ಬಂತು, ಹಿಟ್ಟು ಹಾಕಿದ್ವಿ, ಚೆನ್ನಾಗಿ ಉಣಿಸಿದ್ವಿ. ಅದನ್ನು ನಾವು ಅಗದು ತಿನ್ನುವಂಥ ಅಗತ್ಯತೆ ಇಲ್ಲ. ಹೌದು, ಏನಿಲ್ಲ, ಗುಳುಮ್ ಗುಳುಮ್ ಅಂತ ನುಂಗ್ತಾ ಇರೋದು ಅಷ್ಟೇ. ಅದು ನುಂಗೋದ್ರಿಂದ ಬಹುತೇಕ ಯಥಾವತ್ತಾಗಿ ಬೆಳಗ್ಗೆ ಅಷ್ಟರಲ್ಲಿ ನೀಟಾಗೆಲ್ಲ ಹೊಟ್ಟೆ ತುಂಬ ತಿಂದಿರ್ತೀವಿ. ಅದರಲ್ಲಿ ಎಲ್ಲ ಕಾಯಿಲೆ ಇರೋರು, ಎಲ್ಲ ವರ್ಗದವರು ಎಲ್ಲರೂ ತಿಂತಕ್ಕಂಥ, ದೇಹಕ್ಕೆ ಯಾವುದೇ ಅಡ್ಡ ಪರಿಣಾಮಗಳೇ ಇಲ್ಲದಂಥ
ಆಹಾರ ಅದು ಅದನ್ನ ಏನು ಮಾಡಿದ್ವಿ ರಸ್ತೆನಲ್ಲ ಹಾಕಿ ಟೈರ್ಗಳು ಆ ಮಲ ನಾಯಿ ಕಸ ಅಂದಿ ಕಸ ಕೋಳಿ ಕಸ ಎಲ್ಲಾ ಕಸಗಳು ಎಲ್ಲಾ ವರ್ಗದ ಜನರ ಚಪ್ಪಲಿ ಧೂಳು ಮತ್ತೆ ಎಲ್ಲಾ ತರದ ಕೆಮಿಕಲ್ ರಾಸಾಯನವನ್ನ ನಾವೇನ್ ಮಾಡ್ತಾ ಇದೀವಿ ಈಗ ರಾಗಿ ಜೊತೆ ಬೆರೆಸ್ಕೊಂಡು ನೆಂಚ್ಕೊಂಡು ತಿಂತಾ ಇದೀವಿ ರೈತ ಇದಕ್ಕಿಂತನೂ ದೊಡ್ಡ ಅನ್ಯಾಯ ಮಾಡಬೇಕಾಗಿಲ್ಲ ಯಾತಕ್ಕೆ ದರಿದ್ರ ಬರುತ್ತೆ ನಮಗೆ ದರಿದ್ರ ಬರಲಿಕ್ಕೆ ಕಾರಣ ಏನು ಆರೋಗ್ಯ ಅದಗೇಡ್ಲಿಕ್ಕೆ ಕಾರಣ ಏನು ಒಂದು ಇನ್ನೇನು ಮಾಡಬೇಡ್ರಿ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಈ ತರ ರೋಡಲ್ಲಿ ಒಕ್ಕಣೆ ಮಾಡಿರತಕ್ಕಂತ ರಾಗಿನ ತಂದು ಮುದ್ದೆ ಮಾಡ್ಕೊಂಡು ತಿನ್ನಲಿ ಒಂದು ತಿಂಗಳಲ್ಲಿ ಆ ಮನುಷ್ಯ ದೊಡ್ಡ ರೋಗಿಷ್ಟನಾಗ್ತಾನೆ ಇದಕ್ಕಿಂತನೂ ದೊಡ್ಡ ದುರಂತ ಇನ್ನೇನಿಲ್ಲ ನಾವು ಬೇರೆ ಬೇರೆ ಎಷ್ಟೋ ಚಿಕಿತ್ಸೆಗಳಿಗೆ ಔಷಧನ ಹೇಳಬಹುದು ಆದರೆ ಈ ರಾಗಿ ತಿಂದರೆ ಎಷ್ಟು ನಿರೋಗಿಗಳಾಗಿರ್ತಾರೋ ಇದೇ ತರ ಒಲಸರಾಗಿ ತಿಂದರೆ ಬರಬಾರದಿರುವಂಥ ರೋಗ ಕ್ಯಾನ್ಸರ್ ಅಂತ ರೋಗ ಕರಳಿನ ಎಲ್ಲ ಸಮಸ್ಯೆಗಳು ಬರತಕ್ಕಂಥದ್ದೇ ಈ ಥರದ ರಾಗಿಯನ್ನು ತಿಂದಾಗ ಎಚ್ಚೆತ್ಕೋಬೇಕು ಮೊದಲನೇದಾಗಿ ನಾವು ಬೇಸಿಕಲಿ ರಾಗಿಯನ್ನು ಕಣದಲ್ಲಿ ಒಕ್ಕಣೆ ಮಾಡಿ ಒಂದು ಕುಡ್ಲು ಒಂದು ಸಗಣಿ ಉಂಡೆ ಅದು ಒಂದು ಇದನ್ನು ಗರಿಕೆ ಹುಲ್ಲು ಇದನ್ನೆಲ್ಲ ಹಾಕಿ ಸುತ್ತ ಒಂದು ರೀತಿ ದಿಗ್ಬಂಧನ ಹಾಕಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಕಳದಲ್ಲಿ ಒಂದೊಂದು ರೀತಿ ಆ ಭಕ್ತಿ ಆ ಭಾವ ಪ್ರೀತಿ ಎಲ್ಲೋಯ್ತ್ರಿ ಅದು ನಮ್ಮಲ್ಲಿ ಈ ಈ ಒಂದು ವ್ಯವಸ್ಥೆಯನ್ನು ನಾವು ಬಿಡ್ತಾ ಬಂದ್ವಿ ನಂಬಿಕೆ ಆಚಾರ ಮತ್ತು ಪ್ರಾಮಾಣಿಕತೆ ಇವನ್ನೆಲ್ಲ ಬಿಡ್ತಾ ಬಂದ್ವಿ ರೋಗ ಆಧುನಿಕತೆ ಹೆಚ್ಚಿತು ರೋಗ ಬಂತು ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರೂ ಸಹ ನಮ್ಮ ಈ ವ್ಯವಸ್ಥೆಯಲ್ಲಿ ಈ ಥರ ಗಲೀಜು ಮಾಡ್ಕೊಂಡು ತಿಂತೀವಲ್ಲ ಅಲ್ಲಿವರೆಗೂ ಮತ್ತಷ್ಟು ನಮ್ಮ ದರಿದ್ರಗಳು ಜಾಸ್ತಿ ಆಗ್ತದೆ ಇದನ್ನು ಮೂಲ ನಾವು ಎಷ್ಟು ಬೆಳಿತೀವಿ ಅನ್ನೋದು ಮುಖ್ಯ ಅಲ್ಲ ಒಂದು ಎಕರೆಗೆ ಹತ್ತೇ ಮೂಟೆ ಬರಲಿ ಐದೇ ಮೂಟೆ ಬರಲಿ ತೃಪ್ತಿ ಇರಬೇಕು ಧರ್ಮ ಇರಬೇಕು ನಂಬಿಕೆ ಇರಬೇಕು ಮತ್ತು ಆಹಾರದಲ್ಲಿ ಶುದ್ಧತೆ ಇರಬೇಕು ಆವಾಗ ರೋಗ ಮುಕ್ತ ಸಮಾಜ ನಂಬಿಕೆ ಧರ್ಮ ಉಳಿಯುತ್ತೆ ಗುರುಜಿ ಈಗ ಗ್ಯಾಸ್ಟ್ರಿಕ್ ಅನ್ನೋದು ಇಂದಿನ ಕಾಲದಲ್ಲಿ ಅಷ್ಟಾಗಿ ಇರಲಿಲ್ಲ ಮತ್ತೆ ಮನೆಗಳಲ್ಲಿ ಅಜ್ಜ ಅಜ್ಜಿ ಅಂದರು ಇದ್ರು ಅವರಿಗೆ ಗ್ಯಾಸ್ಟ್ರಿಕ್ ಅಂತಂದ್ರೆ ಪಾಪ ನಗ್ತಾ ಇದ್ರು ಅವರು ಅವರಿಗೆ ಗ್ಯಾಸ್ಟ್ರಿಕ್ ಅಂತಂದ್ರೆ ಏನಂತ ಸರಿಯಾಗಿ ಗೊತ್ತಿರಲಿಲ್ಲ ಅಂದರೆ ಅದು ಏನಕ್ಕೆ ಬರುತ್ತೆ ಯಾವ ಕಾರಣಕ್ಕಾಗಿ ಗ್ಯಾಸ್ಟ್ರಿಕ್ ಅನ್ನತ್ತೆ ಬರುತ್ತೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಆ ಒಂದು ಕಾರಣಕ್ಕೂ ಏನೋ ಗೊತ್ತಿಲ್ಲ ಗ್ಯಾಸ್ಟ್ರಿಕ್ ಅಂತಂದ್ರೆ ನಗ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂತ ತಗೊಂಡ್ರೆ ಈಗ 3 ಜನಕ್ಕೆ ಕಮ್ಮಿ ಅಂತದ್ದು ಗ್ಯಾಸ್ಟ್ರಿಕ್ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ನಾವು ಯಾವ ರೀತಿ ಬದಲಾಯಿಸ್ಕೊಳ್ಬಹುದು ಇದಕ್ಕೆ ನಮ್ಮ ಜೀವನ ಶೈಲಿ ಏನಾದರೂ ಕಾರಣ ಆಗತ್ತಾ ಏನಮ್ಮ ಬದಲಾಯಿಸ್ಕೊಳಕ್ಕಾಗತ್ತೆ ಬದಲಾಯಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಯಾರ ಮನೆಯಲ್ಲಿ ಎಲ್ಲೆಲ್ಲಿ ತಂಗಳ ಪೆಟ್ಟಿಗೆ ಅನ್ನೋ ಈ ಕೆಟ್ಟ ಶಬ್ದದ ಫ್ರಿಜ್ ಇದಾವೋ ಅವ್ರ ಮನೆಯಲ್ಲೆಲ್ಲ ಒಂದು ಬಾಕ್ಸ್ ಏನು ಮಾತ್ರೆಗಳನ್ನು ಕಡ್ಡಾಯವಾಗಿ ಇಟ್ಕೋಬೇಕು ಈ ಫ್ರಿಜ್ ಇರೋರ ಮನೆಯಲ್ಲಿ 80% ರೋಗ ಉತ್ಪತ್ತಿ ಆಗೋದಂಥದ್ದು ನಾವು ಇಡ್ಲಿ ದೋಸೆ ಮಾಡ್ತಕ್ಕಂಥದ್ದು ಯಾವಾಗಂದರೆ ಗೌರಿ ಹಬ್ಬಕ್ಕೋ ಸಿಡಿ ಹಬ್ಬಕ್ಕೋ ಅಥವಾ ಯುಗಾದಿಗೋ ಮಾರ್ಲಮ್ಮಿ ಹಬ್ಬಕ್ಕೋ ಒಡಿಸ್ತುಡುಕೋ ಯಾವಾಗಲೂ ಮಾಡಿ ತಿಂತಾ ಇದ್ವಿ ಇವಾಗ ಏನಾಗಿದೆ ಅದು ವಾರದಲ್ಲಿ 2 ಬಾರಿ ಇಡ್ಲಿ ದೋಸೆ ಹಬ್ಬ ಇದ್ದೇ ಇರುತ್ತೆ ಕಂಪಲ್ಸರಿ ತಿನ್ನಬಾರ್ದು ಅಂತಲ್ಲ ಬೆಳಗ್ಗೆ ರಾತ್ರಿ ರುಬ್ಬಿರ್ತೀವಿ ಬೆಳಗ್ಗೆಗೆ ಇಡ್ಲಿ ತಿಂದು ಮುಗಿಸಿರ್ಬೇಕು ಮಧ್ಯಾಹ್ನಕ್ಕೆ ಅತಿ ಹೆಚ್ಚು ದುರ್ಲಭ ಅಂದರೆ ರಾತ್ರಿಗೆ ತಿಂದರೆ ಗ್ಯಾಸ್ಟ್ರಿಕ್ಕು ಆಹ್ವಾನ ಅದು ಗ್ಯಾಸ್ಟ್ರಿಕ್ಕಿಗೆ ಹೊಟ್ಟೆ ಎಲ್ಲ ಕೆಟ್ಟಿರುತ್ತೆ ಅದರಲ್ಲಿ ಉಳಿ ಬಂದಿರುತ್ತೆ ಅದು ತುಂಬ ಡೇಂಜರ್ ಮತ್ತೆ ಉಳಿ ಬರಬಾರ್ದು ಅಂದರೆ ಏನು ಮಾಡೋದು ಗುರುಗಳೇ ಅದೇ ತಂಗಳಲ್ಲಿ ಪೆಟ್ಟಿಲಿ ಇಟ್ಕೊಳ್ಳೋದು ಬೇಕು ಅಂದಾಗ ಒಂದೊಂದು ದೋಸೆ ಹಾಕೊಳ್ಳೋದು ಹೌದು ಹಾಗಾಗಿ ಇದುವರೆಗೂ ಬಹುತೇಕ ಜನ 2 ದಿವಸ 3 ದಿವಸ ಇಟ್ಕೊಂಡು ಈ ಥರದ ಸಂಪ್ನವನ್ನು ಅಂದರೆ ಸಂಪ್ನ ಅಂತ ಕರೀತಕ್ಕಂಥದ್ದು ಅಕ್ಕಿ ಹಿಟ್ಟು ದೋಸೆ ಹಿಟ್ಟನ್ನು 3 ದಿವಸ 4 ದಿವಸ ಇಟ್ಕೊಂಡು ತಿಂದಿರತಕ್ಕಂಥದ್ದು ನಿದರ್ಶನಗಳು ಬೇಕಾದಷ್ಟು ನೋಡ್ತಾ ಇದ್ದೀವಿ ಇದು ಭಾಳ ಕೆಟ್ಟ ದುರಂತ ಇದಕ್ಕಿಂತನೂ ಹೊಲಸ ಆಹಾರ ಮತ್ತೊಂದಿಲ್ಲ ಕೆಲವರಿಗೆ ಇಡ್ಲಿ ದೋಸೆ ತಿಂದ್ರೇ ಆಗಲ್ಲ ಅದರಲ್ಲೂ ಸಹ ಕೆಲವರು ಗೆಸ್ಟ್ಗಳು ಬರ್ತಾರೆ ಏನೂ ಇರಲ್ಲ ಹಾಂ ಇಲ್ಲ ದೋಸೆ ಮಾಡ್ತೀನಿ ಅಂತ 2 ನಿಮಿಷ 3 ನಿಮಿಷಕ್ಕೆ ದೋಸೆ ಮಾಡಿರ್ತಾರೆ ಹೇಗೆಂದರೆ ತವ ಇಟ್ಟರು ಫ್ರಿಜ್ಜಲ್ಲಿರೋ ಕಸ ತಂದರು ಅದ್ರ ಮೇಲೆ ಹಾಕಿದ್ರು ಆ ಗೊಬ್ಬರ ಕೊಟ್ಟು ತಿನ್ಸ್ ಕಳಿಸಿದ್ರು ಪಾಪ ಹಳ್ಳಿ ಜನ ಮುಗ್ಧರು ಅವ್ರಿಗೆ ಈ ಗಲೀಜನ್ನತ್ತಿಂದ ಅವರು ಆ ಹೊಟ್ಟೆ ಕೆಡಿಸಿರ್ತಾರೆ ಹಾಗಾಗಿ ನಾವು ಬದಲಾಯಿಸ್ಕೊಳಕ್ಕಿಲ್ಲ ಆಗುತ್ತೆ ಸಾಧ್ಯನೇ ಇಲ್ಲ ಮತ್ತು ಕಲ್ಲಂಗಡಿ ಹಣ್ಣು ವರ್ಷ ಪೂರ್ತಿ ಸಿಗ್ತಾ ಇದೆ ಆ ಹಣ್ಣನ್ನು ಮನೆಯಲ್ಲಿ ತಂದು ಫ್ರಿಜ್ಜಲ್ಲಿ ಇಡುವಂಥದ್ದು
ಅದನ್ನು ತಿನ್ನುವಂಥದ್ದು ಅದು ಎಷ್ಟು ಕಾರ್ಕೋಟಕ ವಿಷ ಅಂತ ಗೊತ್ತಿದೆಯಾ? ಅದು ತುಂಬ ಡೇಂಜರ್. ಅದು ಹೀಗೇನೆ ಒಂದೊಂದನ್ನು ಹೇಳ್ತಾ ಹೋದರೆ ಬಹುತೇಕ ಜನರಿಗೆ ಇದನ್ನು ಬದಲಾಯಿಸಿಕೊಳ್ಳೋಕ್ಕಾಗುವುದಿಲ್ಲ. ಆದರೆ ರೋಗ ಬರ್ತಾ ಇರಲಿ, ಔಷಧಿ ಕೊಡ್ತಾ ಇರಲಿ, ಔಷಧಿನೂ ತೆಗೆದುಕೊಳ್ತಾ ಇರಬೇಕು, ರೋಗ ಬರ್ತಾ ಇರಬೇಕು. ಇದು ಪಾಶ್ಚಾತ್ಯ ದೇಶದ ಒಂದು ಪಾಲಿಸಿ. ನಮ್ಮ ಕಂಪ್ನಿ ಉಳಿಬೇಕು, ಜನಗಳಿಗೆ ರೋಗ ಬರಬೇಕು, ನಮ್ಮ ದೇಶದ ಆಹಾರವನ್ನೆಲ್ಲ ಜನಗಳಿಗೆ ತಿನ್ನಿಸೋದನ್ನು ರೂಢಿಗೆ ತರಬೇಕು. ಯಾರ್ರಿ ಪಿಜ್ಜಾ ಬರ್ಗರು ಈ ಇದನ್ನೆಲ್ಲ, ಅದು ಈ ಬರ್ಗರ್ನ ಮತ್ತೆ ಅದರಲ್ಲೂ ಕೂಡ ಕೆಲವೊಂದು ಆಹಾರಗಳು ವಿಶೇಷವಾಗಿ ಇದಾವೆ. ಅಂಥ ಆಹಾರಗಳು ಕೆಲವು ನೋಡಿದ್ರೆ ಒಂದು ರೊಟ್ಟಿ ಅಥವಾ ಒಂದು ಬನ್ನನ ಕುಯ್ದುಬಿಟ್ಟು ಮೇಲೆ ನಾಯಿ ಕೈಲಿ ವಾಮಿಟ್ ಮಾಡಿಸಿದ್ರೆ ಎಷ್ಟು ಅಸಹ್ಯವಾಗಿರುತ್ತೋ ಅಂಥದ್ರ ಮೇಲೆ ಒಂಥರ ಸೋರಿಸ್ಕೊಂಡು ಬಾಯಲ್ಲೆಲ್ಲ ನೀರು ಬರೆಸ್ಕೊಂಡು ತಿಂತಾ ಇರತಕ್ಕಂಥದ್ದು, ಅದು ಏನೋ ಅವರ ಗೆಳೆಯರನ್ನೆಲ್ಲ ಕರ್ಕೊಂಡೋಗಿ ತಿನ್ನುವಂಥದ್ದು, ಇದಕ್ಕೆ ಇದನ್ನು ಬದಲಾಯಿಸ್ಕೊಳಕ್ಕಾಗತ್ತಾ? ಗುರುಜಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ. ಹಾಂ ನಮಸ್ತೆ ಮೇಡಮ್, ತಮ್ಮ ಹೆಸರು? ಮೇಡಮ್ ನಮಸ್ತೆ. ತಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಸರೋಜಿನಿ. ಹೌದಾ, ನಿಮ್ಮ ಸಮಸ್ಯೆ ಏನಿದ್ರು ಗುರುಜಿ ಇದಾರೆ ಅವ್ರ ಜೊತೆ ಮಾತನಾಡಿಮ್ಮ. ನಮಸ್ಕಾರಮ್ಮ, ಹೇಳಿ. ಹಲೋ ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿಮ್ಮ. ಸರ್ ನನಗೆ ತುಂಬಾ ತಲೆನೋವಿದೆ, ನೀವು ಜಾಸ್ತಿ ಬಗ್ಗೆ ಹೇಳ್ತಿದ್ದೀರಾ, ಅದಕ್ಕೆ ನಾನು ಮಾಡಿದ್ದೆ. ತುಂಬಾ ತಲೆನೋವು, ನನ್ನ ಯಾವುದೇ ಡಾಕ್ಟರ್ ತೋರಿಸಿದ್ರು ಜಾಸ್ತಿ ಕವಾಯ್ ಮಾಡಿ, ಟೈಮು ಕರೆಕ್ಟ್ ಆಗಿ ಊಟ ಮಾಡಿ, ತರಕಾರಿ ತಿನ್ನಿ, ಇಷ್ಟೇ ಹೇಳ್ತಾರೆ. ನಮ್ಮ ತಲೆನೋವು ಮಾತ್ರ ವಾಸಿ ಆಗ್ತಿಲ್ಲ. ಅಮ್ಮ ನಿಮ್ದು ಯಾವೂರು ಅಂತ ಹೇಳಿದ್ರಿ? ಯಾವೂರಮ್ಮ ತಮ್ದು? ಹಲೋ ಕೇಳಿಸ್ತಾ ಇದೆ ತಮಗೆ? ನಿಮ್ದು ಯಾವೂರಮ್ಮ, ಎಲ್ಲಿದ್ದೀರಾ ತಾವು? ಸುಭಾಷ್ ನಗರ ಮಂಡ್ಯ. ನಿಮಗೆ ಗರಿಕೆ ಹುಲ್ಲಿನ ರಸದಲ್ಲಿ ಒಂದರಲ್ಲೇ ಎಂತ ತಲೆನೋವು ಇದ್ರೂ ಹೋಗಿಸ್ಬೋದು. ಮೊದಲನೇದಾಗಿ ಕೆಲವೊಂದು ಕಾಯಿಲೆಗಳು ತಲೆನೋವು ಆಗ್ಬೋದು, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ಬೆನ್ನು ನೋವು, ಸರ್ವೈಕಲ್ ಸ್ಪಾಂಡಿಲೈಟಿಸು. ಇದು ವಿಶ್ವದ ಯಾವ ಸಾಧನದಲ್ಲೂ ಕೂಡ ಕಂಡಿಡಿಲಿಕ್ಕೆ ಆಗೋದೇ ಇಲ್ಲ. ಗಮನದಲ್ಲಿಟ್ಕೊಳ್ಳಿ, ಗಾಳಿಯನ್ನ ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ಗಾಳಿ ಒಳಗಡೆ ಕೆಲವೊಂದು ಇಂದ ಒಳಗಡೆ ಹೇಳ್ಕೊಳ್ತೀವಿ, ಪಿತ್ತ ವಿಕಾರ ಆಗಿ ಜಾಸ್ತಿ ಇದ್ರೂ ಕೂಡ, ವಾತ ಪ್ರಕೃತಿ ಇದ್ರೂ ಕೂಡ, ಅತಿಯಾಗಿ ಅಸಿಡಿಟಿ ಇದ್ರು, ಪಿತ್ತ ಇದ್ರೂ ಕೂಡ ತಲೆನೋವು ಬರುತ್ತೆ. ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಟ್ಟರೂ ವಾಸಿ ಆಗುವುದಿಲ್ಲ. ಮೊದಲನೇದಾಗಿ ನಾವು ಯೋಗದಲ್ಲಿ ಏನ್ ಮಾಡ್ತೀವಿ, ಸೂತ್ರನೇತಿ ಜಲನೇತಿ ಅಂತ ಮಾಡಿಸ್ತೇವೆ. ಅದನ್ನ ಮಾಡ್ತಾ ಇದ್ದಾಗೇನೆ ಒಳಗಡೆ ಇರತಕ್ಕಂಥ ಸಂಪೂರ್ಣವಾಗಿ ಎಲ್ಲ ತಲೆನೋವಾಗ್ಲಿ, ಅಸ್ತಮ, ದಮ್ಮು, ಕೆಮ್ಮು, ಡೆಸ್ಟ್ ಅಲರ್ಜಿ, ಪಿತ್ತ ವಿಕಾರ, ಮೈಗ್ರೇನ್ ಅಂತ ತಲೆನೋವು ಶಾಶ್ವತ ಹೊರಟಾಗುತ್ತೆ. ಇದನ್ನ ದೊಡ್ಡ ದೊಡ್ಡ ಮೈಗ್ರೇನ್ ತಲೆನೋವು ಇದ್ದಂಥ ಡಾಕ್ಟರ್ಗಳಿಗೇನು ಮಾಡಿಸಿದ್ದೀವಿ ಇದನ್ನ. ಯಾತಕ್ಕೆ ಅಂತಂದ್ರೆ ಹೆಚ್ಚು ಏನು ಎ ಸಿನಲ್ಲಿ ಇರಬೇಕಾಗ್ತದೆ, ಮತ್ತೆ ಕೆಲವು ಓಟಿನಲ್ಲಿ ಇರಬೇಕಾಗ್ತದೆ. ಆ ಅಂತ ಇದರಲ್ಲಿ ಏನಾಗುತ್ತೆ, ಕೆಲವರಿಗೆ ಶೀತ ಪ್ರಕೃತಿ ಮತ್ತೆ ಇನ್ಫೆಕ್ಷನ್ ಆಗಿ ಆ ವಿಪರೀತ ತಲೆನೋವು ಬಂದಂಥದ್ದು. ಅಂಥವ್ರಿಗೂ ಕೂಡ ಚಿಕಿತ್ಸೆ ಈ ಸೂತ್ರನೀತಿ ಜಲನೀತಿ ಅನ್ನೋದು ತುಂಬಾ ಸುಲಭವಾದದ್ದು. ಮತ್ತೆ ಕೆಲವು ಪ್ರಾಣಾಯಾಮಗಳಿದೆ ಮಂಡ್ಯದಲ್ಲಿ, ಈಗಾಗಲೇ ಸಾಕಷ್ಟು ಜನ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಪ್ರಾಣಾಯಾಮ ಶಾಸ್ತ್ರೋಕ್ತವಾಗಿ ಪ್ರಾಣಾಯಾಮ ಕಲಿರಿ, ಕಂಪ್ಲೀಟ್ ಹೋಗುತ್ತೆ, ಏನು ತೊಂದರೆ ಇಲ್ಲ. ಸಾಧ್ಯವಾದ್ರೆ ನಿಮ್ಮನ್ನ ನೋಡೋಣ, ಯಾಕೆ ಹೋಗಲ್ಲ ಅದು ನೋಡೇ ಬಿಡೋಣ. ಒಂದೇದಾಗಿ ನಮ್ಮಲ್ಲಿ ಬರಲಿಕ್ಕೆ ಮುಂಚಿತವಾಗಿ ಒಂದು ವಿಷಯ ತಿಳ್ಕೊಳ್ಳಿ, ಗರಿಕೆ ಹುಲ್ಲನ್ನು ಅರೆದ್ಬಿಟ್ಟು ನಾಲ್ಕು ಡ್ರಾಪ್ಸ್ ರಸವನ್ನ 7 ದಿವಸ ಹಾಕ್ಸ್ಕೊಳ್ರಿ ಮೂಗಿಗೆ, 2 ವರಳೆಗೂ ಶಾಶ್ವತವಾಗಿ ತಲೆನೋವು ಹೋಗುತ್ತೆ. ಮೂಗಿನಿಂದ ರಕ್ತ ಬರ್ತಾ ಇದ್ರು ಸಹ ನಿಂತು ಹೋಗ್ತದೆ, ಸಿಂಬಳ ಬರ್ತಾ ಇದ್ರು ನಿಂತು ಹೋಗ್ತದೆ. ಪರ್ಮನೆಂಟ್ ಕ್ಯೂರ್ ಇದು ಗರಿಕೆ ಹುಲ್ಲಿನ ರಸ. ಒಳ್ಳೇದಾಗ್ಲಮ್ಮ ತಮ್ಗೆ. ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿಗೆ ನೀವು ಹೇಳ್ತಾ ಇದ್ರಿ ಈಗ ಪಾಶ್ಚಾತ್ಯ ದೇಶಗಳ ಫುಡ್ ಪಿಜ್ಜಾ ಬರ್ಗರ್ ಈ ಥರ ಎಲ್ಲ ತಿನ್ನೋದ್ರಿಂದ ಆರೋಗ್ಯ ಹದಗೆಡತ್ತೆ ಅಂತ. ನೀವು ಗೌರಿ ಹಬ್ಬದಲ್ಲಿ ತಿಗಡೆ ಅಂತ ಎಳ್ಳುಂಡೆ ಮಾಡ್ತಾ ಇದ್ರು, ಎಳ್ಳು ಬೆಲ್ಲ ಒಂದು ಏಲಕ್ಕಿ, ಎಳ್ಳು ಬೆಲ್ಲ ಏಲಕ್ಕಿ ಕುಟ್ಬಿಟ್ಟು ಉಂಡೆ ಮಾಡಿಬಿಟ್ಟು ತಿಂತಾ ಇದ್ರೆ ಯಾವ ಅಸಿಡಿಟಿ ಅನ್ನೋದೇ ಬರುವುದಿಲ್ಲ. ಅದ್ಭುತವಾದಂಥ ಆಹಾರ ಅದು. ಎಣ್ಣೆ ಅಂಶ ಬೀಳ್ತಾ ಇದ್ದಂಗೆನೆ ಹೊಟ್ಟೆನಲ್ಲಿ, ಆ ಬೆಲ್ಲ ಬೀಳ್ತಾ ಇದ್ದಂಗೆ, ಏಲಕ್ಕಿ ಬೀಳ್ತಾ ಇದ್ದಂಗೆ, ಪಚನ ಆಗಿ ಒಂದು ರೀತಿ ಸ್ಟ್ರೋಕ್ ಆಗಲ್ಲ, ಮತ್ತೆ ಹೊಟ್ಟೆ ಎಲ್ಲ ಬೆಳಗ್ಗೆ ಅಷ್ಟರಲ್ಲಿ ಮೋಷನ್ ಕ್ಲಿಯರ್ ಆಗುತ್ತೆ. ಒಂದನೇದ್ದು ಇದು ನಮ್ಮ ಜೀವನದಲ್ಲಿ ಬಹಳಷ್ಟು ಜನರು ಅಳವಡಿಸ್ಕೊಂಡು, ಏನೂ ತಿಂಡಿ ಇಲ್ಲ ಅಂದರೆ ಮನೆಯಲ್ಲಿ
ಮಾಡ್ತಿದ್ದಂತ ಕೆಲಸ ಹೆಣ್ಮಕ್ಳು ಕೆಲವರು ಮನೆಯಲ್ಲಿ ಎಳ್ಳು ಬೆಲ್ಲ ಹಾಕೊಳ್ಳೋದು ಚೆನ್ನಾಗಿ ಅದನ್ನ ಕೆಲವರು ಹುರಿದು ಬಿಟ್ಟು ಮಾಡ್ತಾ ಇದ್ರು, ಕೆಲವು ಹಸಿ ಎಳ್ಳನ್ನೆ ಹಾಕಿ ಒನಕನಲ್ಲಿ ಕುಟ್ಬಿಟ್ಟು ಒರಳಲ್ಲಿ ಹಾಕೊಂಡು ಬೆಲ್ಲ ಹಾಕೊಂಡು ಹಾಗೇನೆ ಉಂಡೆ ಕಟ್ಕೊಂಡು ತಿಂತಾ ಇದ್ರು. ಏನ್ರಿ ಪ್ರೇಮ, ಇದೆಲ್ಲ ಎಲ್ರಿ ಹೋಯ್ತು? ಮತ್ತೆ ಬೇಲದ ಕಾಯನ್ನ ಇವಾಗ ಬಹುತೇಕ ಜನರು ಹೆಣ್ಮಕ್ಳಲ್ಲೂ ನೋಡಿದೀವಿ, ಮೊಬೈಲ್ನಲ್ಲಿ ಮೊಬೈಲ್ಗಳಿಟ್ಕೊಂಡು ಯಾವ್ಯಾವುದೋ ಗೂಗೆಗಲ್ಲಂತೆ ಆ ಗೂದೆ ಕಲ್ಲಂತೆ ಇದು ಯಾವುದೇ ಕಲ್ಗಳಲ್ಲೆಲ್ಲ ಉಡುತ್ತಾ ಇದ್ದಾರೆ. ನಮ್ಮ ಹಿತ್ತಲಲ್ಲಿರೋ ಬೇಲದ ಕಾಯಿನ ಕಿತ್ಕೊಬಂದು ಆ ಕಾಯಿ ಅಬ್ಬಾಬ ಏನ್ರಿ, ಅದರಲ್ಲಿರುವಂಥ 50 ಕಾಯಿಲೆಗಳನ್ನು ವಾಸೆ ಮಾಡ್ತಕ್ಕಂಥದ್ದು ಬೇಲದ ಕಾಯಿ. ಹಲ್ಲುಗಳು ಬದುಕಿರೋ ತನಕನೂ ಅಳ್ಳಾಡದಿರತಕ್ಕಂಥ ಗಟ್ಟಿ ಆಗ್ತಿತ್ತು, ಜೊತೆಗೆ ಪಿತ್ತ ವಿಕಾರ ಪಿತ್ತವನ್ನು ದಮನ ಮಾಡ್ತಾ ಇತ್ತು. ಬೇಲದ ಕಾಯಿನ ತರೋದು, ಬೇಲ್ಕಾಯಿನ ತಂದ್ಬಿಟ್ಟು ಈ ತೆಂಗಿನಕಾಯಿ ಹೋಳು ಮಾಡ್ತೀವಲ್ಲ ಆ ರೀತಿ ಹೋಳು ಮಾಡಿಬಿಟ್ಟು ತುರಿಯ ಮಣೆಯಲ್ಲಿ ಚೆನ್ನಾಗಿ ತುರಿಯೋದು, ಅದು ಸರ್ಕೊಳ್ಳೋದು, ಕಾಯಿ ಸರಿದೀವಲ್ಲ ಆ ರೀತಿ ಸರಿದ್ಬಿಟ್ಟು ಅದನ್ನು ರಸ ಹಿಂಡ್ಬಿಡೋದು. ರಸ ಹಿಂಡ್ಬಿಟ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲೆಲ್ಲ ಗೊತ್ತಿದೆಯಲ್ಲ, ಮನೆಯಲ್ಲಿ ಸಾಂಬಾರು ಪೌಡರ್ ಮಾಡಿರ್ತಾರೆ ನೋಡಿ, ಆಗಲೇ ಎಷ್ಟು ಬಾಯಿನಿರು. ಯಾವ ಮೈಸೂರು ಇಂಟರ್ನ್ಯಾಷನಲ್ ಚಾಕ್ಲೇಟ್ ತಂದು ಮುಂದಗಡೆ ಇಟ್ಕೊಂಡಿದ್ರು ಕೂಡ ಆಹಾ ಆ ಬ್ಯಾಲದ ಕಾಯಿನ ಏನಿಲ್ಲ, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಬಿಟ್ಟು ಎಲ್ಲನ್ನು ಮಿಕ್ಸ್ ಮಾಡಿಬಿಟ್ಟು ಅದೇ ಕರ್ಟ ಏನು ತುರಿದಿರ್ತೀವಲ್ಲ ಆ ಬೇಲದ ಕಾಯಿನ ಕರ್ಟಕ್ಕೆ ತುಂಬಿಬಿಟ್ಟು ಆ ತಿಂತಾ ಇದ್ರೆ ಬ್ರಹ್ಮಾಂಡ ಭೋಜನ. ಬೆಳಗ್ಗೆ ಅಷ್ಟರಲ್ಲಿ ಸಂಜೆ ತಿಂದಿದ್ರೆ ಬೆಳಗ್ಗೆ ಅಷ್ಟರಲ್ಲಿ 3-4 ಬಾರಿ ಹೊಟ್ಟೆಯಲ್ಲ ಕ್ಲೀನು. ಮತ್ತೆ ಪಿತ್ತ ಪ್ರಬಲವಾದ ಪಿತ್ತ ಹೊರಟಾಗತ್ತೆ. ಈಗ ಹೆಣ್ಮಗಳು ಕೇಳಿದ್ರು 4-5 ದಿವಸ ಇದನ್ನ ಮಾಡ್ಲಿ ಬೇಲ್ಕಾಯಿ ತಿನ್ಲಿ, ಹೊಟ್ಟೆ ಕೆಟ್ಟಿರೋ ಹೊಟ್ಟೆ ಹೊರಟಾಗುತ್ತೆ, ಏನು ಶುದ್ಧವಾಗ್ಬಿಡುತ್ತೆ, ನೀಟಾಗಿ ಮೋಷನ್ ಆಗುತ್ತೆ, ಜೊತೆಗೆ ಗ್ಯಾಸ್ಟ್ರಿಕ್ ಅನ್ನೋದು ಶಾಶ್ವತವಾಗಿ ದೂರ ಆಗುತ್ತೆ. ಬೇಲದ ಕಾಯಿ ಬೇಲದ ಮರಗಳನ್ನೆಲ್ಲ ಕಡ್ದಾಕಿದ್ರು ಬೇರೆ ಬೇರೆ ಅಲಂಕಾರಿಕ ಗಿಡಗಳಂತೆ, ಊರನ್ನೆಲ್ಲ ಉದ್ಧಾರ ಮಾಡೋರ ಥರ 3 ಕಾಸನ್ ಬೆಲೆ ಬೆಳೆದಿರುವಂತ ಎಲೆ ಉದುರಿಸೋ ಮರಗಳನ್ನ ನಗರಸಭೆ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ಇಂಥ ಕೆಲಸಕ್ಕೆ ಬರೆದಿದ್ದ ಗಿಡಗಳನ್ನೆಲ್ಲ ನೆಡ್ತಿದ್ರೆ ಯಾರೀ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಈ ಮಂಡ್ಯ ನಗರದಲ್ಲಿ ಒಂದೇ ಒಂದು ಬೇಲದ ಮರ ನೆಟ್ಟಿರೋ ತೋರಿಸ್ರಿ. ಬಹಳ ಬಹಳ ಏನು ಪರಿಸರ ಪ್ರೇಮಿಗಳ ತರ ಕೊಚ್ಕೊಳ್ಳೋದು ಏನೇನೋ ಭಾಷಣಗಳು ಮಾತ್ರ ಗಂಟುಗಟ್ಟಲೆ ಹಸಿರು ರಾಜ್ಯ ಮಾಡ್ಬಿಡ್ತೀವಿ, ಹಸಿರು ಮುಕ್ತ ಏನ್ರಿ ಇದು ಕತೆ. ಇವೆಲ್ಲ ಬರೀ ನಾಟಕವಾಗಿ ಮಾತನಾಡಬಾರ್ದು, ವಾಸ್ತವಾಂಶ ಇರಬೇಕಲ್ಲಿ. ನಾವು ಬೆಳೆಸಿರ್ತಕ್ಕಂಥದ್ದು ಬೆಳೆಸಿರುವಂಥದ್ದು ಬೇಕಾದಷ್ಟು, ಅವನ್ನೆಲ್ಲ ಸುಮ್ಮನೆ ಹೇಳ್ತಾ ಹೋದ್ರೆ ಅದು ಚೆನ್ನಾಗಿರಲ್ಲ. ಇದು ಬಹಳ ಪ್ರಮುಖವಾದದ್ದು. ಮತ್ತೆ ಈ ಹುಣಸೆ ಕಾಯಿ ಬಿಡುತ್ತಲ್ಲ, ಹುಣಸೆ ಕಾಯಿ ಬಿಟ್ಟು ದೋರುಗಾಯಾಗಿರುತ್ತೆ, ಹಳದಿ ಬಣ್ಣ ಇರುತ್ತೆ, ಅದನ್ನೆಲ್ಲ ಸಿಪ್ಪೆ ಎಡದ್ಬಿಟ್ಟು ಹಾಗೇನೆ ಸಿಪ್ಪೆ ಚೆನ್ನಾಗಿ ಬರುತ್ತೆ ಆಗ ಹಳದಿ ಬಣ್ಣ ಇದ್ದಾಗ. ಏನಿಲ್ಲ ಅದಕ್ಕೆ ಜೀರಿಗೆ ಕಾಳುಮೆಣಸು ಸ್ವಲ್ಪ ಉಪ್ಪು ಮೇಲೆ ಸವರ್ಬಿಟ್ಟು ಚೀಪ್ತಾ ಇದ್ರೆ ಆಹಾ ಅದಕ್ಕಿಂತನೂ ಜಗತ್ತಿನಲ್ಲಿ ಸ್ವರ್ಗ. ಯಾವುದೇ ಪಿತ್ತ ಆಸಿಡಿಟಿ ಕೆಲವರಿಗೆ ಉಳಿ ಅಂಶ ಬಿದ್ದರೆ ಆಗಲ್ಲ ಅಂತಾರೆ, ಈ ದೋರುಗಾಯಿ ಇರತಕ್ಕಂಥದ್ದಕ್ಕೆ ಜೀರಿಗೆ ಕಾಳುಮೆಣಸಿನ ಪುಡಿ ಮತ್ತೆ ಉಪ್ಪನ್ನ ಮೇಲೆ ಸವರ್ಬಿಟ್ಟ ಚೀಪ್ತಾ ಬಂದ್ರೆ ಇದ್ರ ಮುಂದೆ ಯಾವ ಸ್ವರ್ಗನೂ ಇಲ್ಲ. ಮತ್ತೆ ಹೊಟ್ಟೆ ಉರಿ ಎದೆ ಉರಿ ಗ್ಯಾಸ್ಟ್ರಿಕ್ ಅನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಆ ಲಾಲ ರಸ ಏನು ಬಾಯಿನಲ್ಲಿ ಉತ್ಪತ್ತಿ ಆಗತ್ತಲ್ಲ ನೀರು, ಆ ನೀರೇ ಈ ಜಗತ್ತಿನಲ್ಲಿ ಎಲ್ಲೂ ಉತ್ಪತ್ತಿ ಆಗದಂತ ಅತ್ಯದ್ಭುತವಾದಂಥ ಅಮೃತ. ಅಮೃತನ ಜಗತ್ತಲ್ಲಿ ಯಾರೋ ಕುಡ್ದಿಲ್ಲ, ಅಮೃತ ಇರೋದು ನಮ್ಮ ನಾಲ್ಗೆನಲ್ಲಿ. ನಾಲ್ಗೆನಲ್ಲಿ ಅಮೃತನ ಉತ್ಪತ್ತಿ ಮಾಡಬೇಕು, ಆಚೆಗುಗಿಬಾರ್ದು ಎಲ್ಲಂದ್ರಲ್ಲಿ ದರಿದ್ರ. ಅದು ಕೆಲವ್ರು ನಿಂತಿರ್ತಾರೆ ಅಷ್ಟಗ್ಲನ್ನೆಲ್ಲ ಕುಲಿಗೆಡ್ಸ್ಬಿಟ್ಟಿರ್ತಾರೆ, ನಿಂತಿರ ಜಾಗದಲ್ಲ ಪಿಚ್ಕ ಪಿಚ್ಕ ಅಂತ ಉಗಿತಾ ಇರತಕ್ಕಂಥದ್ದು, ಉಗಿಯವನೇ ರೋಗಿ. ಅದು ಕೂಡ ನಾವು ಮದುವೆ ಮನೆಗಳು ಎಲ್ಲಾದರೂ ಹೋದಾಗ ಎಲೆ ಅಡಿಕೆ ಸುಣ್ಣ ಒಂದು ಏಲಕ್ಕಿ ಇವುಗಳನ್ನೆಲ್ಲ ಹಾಕೊಂಡು ಹೆಚ್ಚು ಆ ಊಟ ಆದಮೇಲೆ ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ಈ ಬೇರೆ ಬೇರೆದೆಲ್ಲ ಕೃತಕವಾಗಿ ಏನು ಹಾಕಬಾರ್ದು, ಅದಕ್ಕೆ ಆ ಕಡ್ಡಿ ಪುಡಿ ಅಂತೆ ಹೊಗೆ ಸೊಪ್ಪು ಇವೆಲ್ಲ ಹಾಕಬಾರ್ದು. ಎಲೆ ಅಡಿಕೆ ತಿನ್ನುವುದರಿಂದನೇ ಸಂಪೂರ್ಣವಾಗಿ ಈ ಗ್ಯಾಸ್ಟ್ರಿಕ್ನ ಮತ್ತು ರಕ್ತಹೀನತೆ ಮತ್ತು ರಕ್ತ ಕೆಟ್ಟಿದ್ರೂ ಸಹ ಎಲ್ಲ ರೀತಿಯ ಸಮಸ್ಯೆಗಳು ಇದಿಷ್ಟರಲ್ಲಿ ದೂರ ಆಗ್ತದೆ. ಗುರುಜೀಗ ಅರಿ ವರಿ ಕರಿ ಅಂತ ನೀವೇ ಹೇಳ್ತಾ ಇರ್ತೀರ ಯಾವಾಗ್ಲೂ, ಹಾಗಾಗಿ ಕರ್ದಿರ್ತಕ್ಕಂತಹ ಆಹಾರವನ್ನ ಸೇವನೆ ಮಾಡಿದ್ರು ಕೂಡ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತೀರಾ, ಮತ್ತೆ ಮಾಂಸವನ್ನ ಅತಿಯಾಗಿ ತಿನ್ನೋದ್ರಿಂದನು ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತಾರೆ, ಜೊತೆಗೆ ಹೋಟೆಲಲ್ಲಿ ಹೋಗಿ ತಿಂಡಿ ತಿಂದ್ರು ಗ್ಯಾಸ್ಟ್ರಿಕ್ ಬರುತ್ತೆ ಅಂತಾರೆ, ಮದುವೆ ಮನೆಗಳಲ್ಲಿ ತಿಂದ್ರು ಕೂಡ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಇನ್ನೆಲ್ಲಿ ನಾವು ಊಟ ಮಾಡೋದು, ಯಾವ ರೀತಿ ನಾವು ಆರೋಗ್ಯವನ್ನ ಕಾಪಾಡ್ಕೋಬೇಕು, ಊಟ ತಿಂದ್ರೇನೆ ಈ ರೀತಿ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತಾರಲ್ಲ, ಈಗ ನಾವು ಇರೋದೇ ತಿನ್ನೋದಕ್ಕೋಸ್ಕರ, ತಿಂದೆ ಬದುಕೋಕೆ ಆಗಲ್ಲ, ಹಾಗಾಗಿ ಹೇಗ್ ಮಾಡೋದು ನಾವು ನೋಡಿಮ್ಮ? ನಾನು ಹಳ್ಳಿಗಳ ಜೀವನವನ್ನು ಸಾಕಷ್ಟು ನೋಡಿದ್ದೀವಿ. ಈ ನಿಮಗೆ ಗೊತ್ತಿದೆಯಾ ಏನು ಉಪ್ಪು ಗೊಜ್ಜು ಮಾಡೋದು? ಉಪ್ಪು ಗೊಜ್ಜು ಹೆಂಗೆ ಮಾಡೋದು ಹೇಳಿ?
ಅಲ್ವಾ? ಉಪ್ಪು ಗಜ್ಜಿ ಏನಿಲ್ಲ, ಒಂದು ಹಸಿರು ಮೆಣಸಿನಕಾಯಿ, ಎರಡೆಳ್ಳು ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು ತಟ್ಟೆಗಳಕ್ಕಾಗೋದು ಕ್ಯೂಚೋದು ಅಷ್ಟೇ. ಏ ಅದ್ರ ರುಚಿ ಮುಂದೆ ನೀವು ಫೈವ್ ಸ್ಟಾರ್ ಕುಕಿಂಗ್ ಕರ್ಕೊಂಬಂದ್ರಿ. ಆ ಅಜ್ಜಿ ಏನ್ ಮಾಡ್ತಾ ಇದ್ರು, ದಿಢೀರಂತ ಉಪ್ಪು ಗೊಜ್ಜು, ಉಪ್ಪು ಗೊಜ್ಜು ಅಂತ ನಿಮ್ಮ ಡಿಗ್ರಿ ತೆಗೆದುಕೊಂಡಿರೋ, ಎಂ ಎ ಪಿ ಎಚ್ ಡಿ ಮಾಡಿರೋ ಹೆಂಗ್ಸ್ ಕರ್ಕೊಂಬಂದು ಆ ಉಪ್ಪು ನೋಡಿ ಹೆಂಗ್ ಬರ್ತಾ ಇದ್ರ ರಸ. ಉಪ್ಪು ಗೊಜ್ಜು ಅಂದ್ರೆ ರಸ ಬರುತ್ತೆ ಅಂದ್ರೆ ಇನ್ನು ತಿಂದ್ರೆ ಹೆಂಗಿರುತ್ತೆ ಬ್ರಹ್ಮಾಂಡ ಅಂತ. ಕೆಂಪು ಮೆಣಸಿನಕಾಯಿ ಅಂದ್ರೆ ಹಸಿರು ಆಗಿರೋದು ಹಣ್ಣಾಗಿರುತ್ತೆ, ಹಣ್ಣು ಮೆಣಸಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ತಟ್ಟೆನಲ್ಲಿ ಹಾಕು, ಚೆನ್ನಾಗಿ ಕಿವುಚ್ರಿ ನೀರು ಹಾಕೊಂಡು, ಒಂದ್ ರೀತಿ ಪರಿಮಳ, ಸ್ವಾದಿಷ್ಟ, ಒಳ್ಳೆಯದು. ಎರಡು ಮುದ್ದೆ ಊಟ ಮಾಡಬಹುದು. ಈ ತರದ್ ಮಾಡ್ಕೊ ಬಂದಿದ್ರು, ಹೊಟ್ಟೆ ಕೆಟ್ಟಿರ್ಲಿಲ್ಲ. ಏನಾಗ್ತಾ ಇದೆ ಅಂದ್ರೆ ಅಪರೂಪಕ್ಕೆ ವಾರದಲ್ಲಿ ಒಂದ್ಸರಿ ಆತರ ತಿಂತಾ ಇದ್ರು. ಇವಾಗ ಪಾನಿಪುರಿ ತಿಂದಿರತಕ್ಕಂತ ಜಗತ್ನಲ್ಲಿ ಯಾರು ತೋರಿಸ್ರಿ ಒಬ್ರನ್ನ? ಗುರುಜಿ ಕರೆ ಇದೆ, ಕರೆನ ಸ್ವೀಕರಿಸ್ಕೊಳ್ಳೋಣ. ಹಲೋ ಹಲೋ ಗುರುಜಿ, ಈಗ ಮಾತನಾಡ್ತಾ ಇದ್ರಿ ನೀವು. ಅಜ್ಜಿ ಅಂದ್ರೆ ಉಪ್ಪು ಗೊಜ್ಜು ಹಾಕೊಡ್ತಾರೆ. ಉಪ್ಪು ಗೊಜ್ಜು ಜೊತೆಗೆ ಏನ್ ಮಾಡ್ತಿದ್ರು ಗೊತ್ತಾ, ಇನ್ನೊಂದು ನಮ್ಮ ಜಿಲ್ಲೆನಲ್ಲಿ ನಡೀತಕ್ಕಂತ ವಿಷಯನ ಹೇಳ್ಬಿಡ್ತೀನಿ. ರಾತ್ರಿ ಹೊತ್ತು ಮುದ್ದೆ ಉಳ್ಕೊಳ್ಬಿಡ್ತಾ ಇತ್ತು, ಹೆಚ್ಚಾಗಿ ಮಾಡ್ತಾ ಇದ್ರು. ಬೆಳಗ್ಗೆ ಅಷ್ಟರಲ್ಲಿ ಮುದ್ದೆಗಳು ನಾಲ್ಕು, ಎರಡು ಮೂರು ಮುದ್ದೆ, ಹಸೆಕಲ್ಲು ಅಡಿಯಾಗಿ, ಗುಂಡುಕಲ್ಲು ಮೇಲಾಗಿ, ಗಸಗಸನೆ ಕಾರವ ಅರೆವುಳ್ಳ ಬೆನ್ನಲ್ಲಿ ರಸವು ಚೊಟ್ಟಿತ್ತು ಸರ್ವಜ್ಞ ಅಂತ. ಉಪ್ಸಾರ್ ಖಾರ ಅಂತ ಖಾರ, ಇವಾಗೆಲ್ಲ ಮಿಕ್ಸಿನಲ್ಲಿ ಹಾಕ್ದಾಗ ಗಮ್ ಅಂತ ವಾಸನೆ ಬರಲ್ಲ, ಗಬ್ಬಾಗಿರುತ್ತೆ. ಆ ಖಾರ ತಿನ್ನೋಕ್ಕಾಗತ್ತೇನ್ರಿ ಉಪ್ಸಾರ್ ಖಾರನ? ಖಾರ ಹರಿತಾರೆ ಕೆಲವರು ಅಜ್ಜಿದಿರು, ನಾಲ್ಕೈದು ಮನೆ ಸುತ್ತ ಈ ಒಂಬಳಮ್ಮನ, ಈ ಕುಳ್ಳಮ್ಮ, ಈ ಕರ್ಗಮ್ಮ, ಈ ಇವರೇ ಖಾರ ಹರಿತಾ ಇದ್ದಾರೆ ಅಂತ ಗೊತ್ತಾಗ್ಬಿಡ್ತಾ ಇತ್ತು ಖಾರ. ಅಷ್ಟು ಚೆನ್ನಾಗಿರ್ತಿತ್ತು ಅದರಲ್ಲಿ ಪರಿಮಳ. ಹಲೋ ಹಲೋ ನಮಸ್ತೆ ಮಾ, ತಮ್ಮ ಹೆಸರು? ಶ್ವೇತಾ ಅಂತ ಹೇಳ್ಬಿಟ್ಟು. ಶ್ವೇತಾ ಅವ್ರೆ, ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಮೇಡಮ್ ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮದ್ದೂರಿಂದ. ಹೌದಾ, ನಿಮ್ ಸಮಸ್ಯೆ ಏನೇ ಇದ್ರು ಗುರುಜಿ ಇದಾರೆ, ಗುರುಜಿ ಜೊತೆ ಮಾತನಾಡಿಮ್ಮ. ಸರ್ ಇದು ಸೇರಿಸಿದಾಗ ತುಂಬಾ ಹೊಟ್ಟೆ ನೋವು ಬರುತ್ತೆ, ಇಷ್ಟ ಆಗಲ್ಲ. ಅದು ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರುತ್ತೇನಮ್ಮ? ಮದ್ದೂರವ್ರ ನೀವು? ಅಲ್ಲಿ ಮದ್ದೂರು ಅಕ್ಕಪಕ್ಕ ನಿಮಗೆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆ ಕಡೆ ನೀವೆಲ್ಲಂದ್ರಲ್ಲಿ ಯಾವ ಕಡೆ ಇದ್ದೀರಾ, ಆ ಕಡೆನೆ ಈ ಒಂದೆಲಗ ಸೊಪ್ಪು ನೋಡಿದ್ದೀರಾ? ಒಂದೆಲಗ ಸೊಪ್ಪು ಮತ್ತೆ ಈ ಬೆಕ್ಕಿನ ಬಿಡ್ಡೆ ಗಿಡ ಅಂತ ಸಿಗುತ್ತೆ ಅದರಲ್ಲೂ ಕೂಡ ತುಂಬಾ, ಅಲ್ಲಂತೂ ಮದ್ದೂರು ಕಡೆ ಅಂತೂ ಸಿಕ್ಕಾಬಡೆ ಸಿಗುತ್ತೆ ಇದು ಬೆಕ್ಕಿನ ಬಿಡ್ಡೆ ಗಿಡ. ಅದರ ಹೆಸರು ಶ್ವೇತ ಗುಂಜಿ ಅಂತ. ಇವೆರಡನ್ನು ಸಮಭಾಗ ತೆಗೆದುಕೊಳ್ಳಿ, ತೆಗೆದುಕೊಂಡು ಮಿಕ್ಸಿನಲ್ಲಿ ಹಾಕಿ ಅಥವಾ ಒಳ್ಕರಲ್ಲಾಗಲಿ ರುಬ್ಕೋಬಿಟ್ಟು 10 ml ರಸ, 10 ml ರಸ ತೆಗೆದುಕೊಂಡು ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ಒಂದು ತಿಂಗಳು ಬಿಡದೇನೆ ಪ್ರತಿನಿತ್ಯ ಸ್ವಲ್ಪ ಬೇಕು ರುಚಿಗೆ ಬೆಲ್ಲ ಹಾಕೋಬಹುದು. ಇದೇನು ಕಹಿ ಹೋಗಿರಲ್ಲ, ರುಚಿಯಾಗಿರುತ್ತೆ, ಒಂದು ರೀತಿ ಸಪ್ಪೆ ಥರ ಇರುತ್ತೆ, ಈ ಕರಿಬೇವು ಸೊಪ್ಪು ರಸ ಇರುತ್ತಲ್ಲ ಆ ರೀತಿ ಇರುತ್ತೆ. ಅದಕ್ಕೆ ನೀವು ಸ್ವಲ್ಪ ಬೆಲ್ಲ ಹಾಕೊಂಡು ಒಂಥರ ಜ್ಯೂಸ್ ಥರ ಮಾಡಿಕೊಂಡು ಪ್ರತಿನಿತ್ಯ ಕುಡಿತಾ ಬನ್ನಿ. ಗರ್ಭಶಕ್ತಿ ಶುದ್ಧವಾಗ್ತದೆ, ಗರ್ಭಕೋಶದಲ್ಲಿ ತೊಂದರೆ ನಿವಾರಣೆ ಆಗ್ತದೆ, ಪೀರಿಯಡ್ಸಲ್ಲಿ ಬರುವಂಥ ಹೊಟ್ಟೆ ನೋವು ದೂರ ಆಗ್ತದೆ. ಅದಕ್ಕಿಂತನೂ ಹೆಚ್ಚಿಗೆ ಏನಂದರೆ ಮಕ್ಕಳು ಅಂದರೆ ನಿಮಗೆ ಮಕ್ಕಳು ಆಗಿರ್ಬೋದು ಆಗದಿರ್ಬೋದು ನಮಗೆ ಗೊತ್ತಿಲ್ಲ, ಯಾವುದೇ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರಗಳಲ್ಲಿ ಆಗತಕ್ಕಂಥ ಎಲ್ಲ ಸಮಸ್ಯೆಗಳು, ಇತ್ತೀಚೆಗೆ PCOD ಅಂತ ಒಂದು ಹೆಸರು ಕಟ್ಬಿಟ್ಟಿದ್ದಾರೆ ನೀರ್ಗುಳ್ಳೆಗೆ, ಅಂಥ PCOD ಸಮಸ್ಯೆ ಪರ್ಮನೆಂಟ್ ಆಗಿದ್ದರಿಂದ ಕ್ಯೂರ್ ಆಗುತ್ತೆ. ಈಗ PCOD ಇನ್ನೊಂದು 6 ತಿಂಗಳು ಇನ್ನೊಂದು ವರ್ಷ ಆದಮೇಲೆ ಅದಕ್ಕೊಂದು ಹೆಸರು ನಾರ್ತಿ ಓಡಿ, ಆಮೇಲೆ ಏನು ಪ್ರಾಣನೇ ಓಡಿ, ಇವೆಲ್ಲ ಹೆಸರುಗಳು ಬರ್ತವೆ. ಅದಕ್ಕಾಗಿ ನಮ್ಮಲ್ಲೇ ನಿಸರ್ಗದಲ್ಲೇ ಭಾಳಷ್ಟಿದೆ, ಇದನ್ನು ಬಳಸ್ಕೊಳ್ಳಿಮ್ಮ. ಅದರಲ್ಲೂ ಕೂಡ ಬೆಕ್ಕಿನ ಬುಡ್ಡೆ ಗಿಡದ ಆ ಏನು ಆ ರಸ ಇದೆಯಲ್ಲ, ಆ ರಸ ಹೆಣ್ಣು ಮಕ್ಕಳಲ್ಲಿ ಬರತಕ್ಕಂಥ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಬಗೆಗಿನ ಶ್ವೇತ ಪದಾರ್ಥ ಹೋಗ್ತಾ ಇರಲಿ ಅಥವಾ ರಕ್ತ ಅತಿಸ್ರವ ಆಗ್ತಾ ಇರಲಿ, ಇದು ಎಲ್ಲವೂ ನಿಲ್ಲುತ್ತಮ್ಮ. ಒಳ್ಳೆಯದಾಗಲಿ. ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿಗೆ ನೀವು ಮಾತನಾಡ್ತಾ ಇದ್ರೆ ಅಜ್ಜಿ ಅಂದ್ರು ಏನೋ ಒಂದು ಕಾರವನ್ನ ರುಬ್ತಾ ಇದ್ರೆ ಈ ತರದವ್ರೆ ಮಾಡ್ತಾ ಇದ್ರು ಅಂತ ಹೇಳಿ. ಹೌದಲ್ವಾ, ಈ ಒಣಮೆಣಸಿನಕಾಯಿನ ಖಾರ ಅವಾಗಲೇ ಅರ್ದು ಬಿಡ್ತಾ ಇದ್ರು, ಜೊತೆಗೆ ಹುಚ್ಚೆಳ್ಳೆಣ್ಣೆ, ಮನೆಯಲ್ಲಿ ಎಳ್ಳೆಣ್ಣೆ ಗಡಿಗೆನಲ್ಲಿ ಇರ್ತಾ ಇತ್ತು, ಎಳ್ಳೆಣ್ಣೆ ಹುಚ್ಚೆಳ್ಳೆಣ್ಣೆನ ಆ ಕಲ್ ಮೇಲೆ, ಇಲ್ಲ ಅಂದ್ರೆ ತಲೆಗೆ ಹಾಕ್ತಿವಲ್ಲ ಹರಳೆಣ್ಣೆ, ಹರಳೆಣ್ಣೆ ಸ್ವಲ್ಪ ಆ ಹಸೆ ಕಲ್ ಮೇಲೆ ಸವ್ರ ಬಿಡ್ತಿದ್ರು. ಸವ್ರ ಬಿಟ್ಟು ಏನ್ ಮಾಡೋದು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕಾಳುಮೆಣಸು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಅರಿಯೋದು. ಅದನ್ನು ಅರೆದ್ಬಿಟ್ಟು ಆ ಮುದ್ದೆನ ಅದರ ಜೊತೆಯಲ್ಲಿ ಚೆನ್ನಾಗೆ ಅದನ್ನು ಮಿದ್ದೋದು,
ಏನು ಕಾಳುಮೆಣಸು ಇದೆಲ್ಲ ಇದೆಯಲ್ಲ ಉಂಡೆ ಕಟ್ಟಿ ಕೈಯು ಕೊಡ್ರಿ ಬರೀ ಕಚ್ಕೊಂಡು ಕಚ್ಕೊಂಡು ತಿನ್ನೋದು ಸಾರು ಇಲ್ಲ ಯಾವ ಚಿಕನ್ ಮಟನ್ ಫಿಶ್ ಯಾವುದೇ ತರ ಸಾಂಬಾರ್ ಅಗತ್ಯತೆ ಇರುವುದಿಲ್ಲ ಬರೀ ಖಾಲಿ ಮುದ್ದೆ ತಿಂದು ಗಟ್ಟಿಯಾಗಿದ್ವಿ ಚೆನ್ನಾಗಿದ್ವಿ ನೂರು ಕಾಲ ಬದುಕಿದ್ವಿ ಕೆಟ್ಟ ಆಹಾರ ತಿಂದು ಕೆಡಿಸ್ಕೊಂಡಿದ್ವಿ ಹಲೋ 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 ಮೇಡಮ್ ಆ ನಮಸ್ತೆ ಮಾ ತಮ್ಮ ಹೆಸರು ಹಲೋ ನನ್ನ ಹೆಸರು ಲೋಹಿತಾ ಅಂತ ಓಕೆ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ ಮೇಲ್ಮಿಕೆರೆಯಿಂದ ಹೌದಾ ನಿಮ್ಮ ಸಮಸ್ಯೆ ಏನೇ ಇದ್ರು ಗುರುಜಿ ಇದ್ದಾರೆ ಅವ್ರ ಜೊತೆ ಮಾತನಾಡಿಮ್ಮ ಹಲೋ ಹಲೋ ಆ ಮಾತನಾಡಿಮ್ಮ ಅಲ್ಲ ಸರ್ ಇದು ತಲೆ ಕೂದಲು ತುಂಬಾ ಈಜುತ್ತಲ್ಲ ತಲೆ ಕೂದಲು ಈಜುತ್ತೆ ಹಲೋ ಹಲೋ ಮೇಡಮ್ ಮೈ ಎಲ್ಲ ಕಟ್ಟ ಬರುತ್ತೆ ಟಿವಿ ವಾಲ್ಯೂಮ್ನ ದಯವಿಟ್ಟು ಕಮ್ಮಿ ಮಾಡಿ ಮಾತನಾಡ್ತೀರಾ ಸರಿ ಮೇಡಮ್ ನೀವು ಟಿವಿನೇ ನೋಡಬಾರದು ನೀವು ಫೋನ್ ಅಲ್ಲಿ ಮಾತನಾಡಿ ಫೋನ್ ಮಾಡಿದ್ರೆಲ್ಲ ಫೋನ್ ಅಲ್ಲಿ ಮಾತಾಡಿ ಎಲ್ಲ ಅರ್ಥ ಆಗುತ್ತೆ ಗೊತ್ತಾಯ್ತಲ್ಲ ಸರ್ ಇದು ನೀವು ಮತ್ತೆ ಟಿವಿ ನೋಡ್ತಾ ಇದ್ದೀರಾ ಅದು ಟಕ 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 ಅನ್ನಿಸ್ತಾ ಶಬ್ದ ಬರ್ತಾ ಇದೆ ಈ ಕಡೆ ನೋಡ್ಕೊಂಡು ಮಾತಾಡಿ ನಿಮಗೆ ತಲೆ ಕೂದಲು ಈಜುತ್ತೆ ಮತ್ತೆ ಮೈ ಎಲ್ಲ ಕಡತ ಬರುತ್ತೆ ಹೌದು ತಾನೆ ಮತ್ತೆ ಏನಿ ಪ್ರಾಬ್ಲಮ್ ಇದೆಯಮ್ಮ ಇನ್ನೇನಾದ್ರೂ ಪ್ರಾಬ್ಲಮ್ ಇದೆಯಾ ಅಷ್ಟೇ ಆದ್ರೆ ಈಗ ಮೊದಲು ಫೋನ್ ಇಡಿ ಟಿವಿ ನೋಡ್ತಾ ಮಾತನಾಡಿ ಕೇಳಿಸ್ಕೊಳ್ಳಿ ಫೋನ್ ಇಟ್ಬಿಡಮ್ಮ ನೀವು ಫೋರ್ ಕರೆ ಕಟ್ ಮಾಡಿ ನಾನು ಹೇಳ್ತಾ ಹೋಗ್ತೀನಿ ನಿಮ್ಮ ಸಮಸ್ಯೆಗೆ ಉತ್ತರನ ಅವರ ಸಮಸ್ಯೆಗೆ ಮೊದಲನೇದಾಗಿ ಮೈ ಕಡ್ತಾ ಬರ್ತಕ್ಕಂಥದ್ದು ತಲೆ ಕೂದಲು ಆ ಉದುರತಕ್ಕಂಥದ್ದಕ್ಕೆ ಮುಖ್ಯ ಕಾರಣ ಬ್ಲಡ್ ಕೆಟ್ಟಿದ್ರೆ ರಕ್ತ ಕೆಟ್ಟಿದ್ರೆ ರಕ್ತ ಶುದ್ಧ ಇಲ್ಲದೆ ಹೋದರೆ ಈ ರೀತಿ ಆಗುತ್ತದೆ ಜೊತೆಗೆ ಮಲಬದ್ಧತೆ ಆದರೂ ಕೂಡ ಮೈಯೆಲ್ಲ ನವೆ ಬರುತ್ತೆ ಗ್ಯಾಸ್ಟ್ರಿಕ್ ಆಗಿ ಪಿತ್ತ ವಿಕಾರ ಆದರೂ ಕೂಡ ಮೈ ನವೆ ಬರುವಂಥದ್ದು ಕೂದಲು ಉದುರದ ಆಗುತ್ತೆ ಇದಕ್ಕೆ ಅಲ್ಲೇ ಬೆರಕ್ ಸೊಪ್ಪು ತರ ನೇರ್ಲೆಕೆರೆ ಅಂತಲ್ವ ಹೇಳಿದ್ದೀವಿ ಅಲ್ಲೇ ಸೊಪ್ಪೆಲ್ಲ ಸಿಗುತ್ತೆ ಯಾವುದಂದ್ರೆ ಹೂವನಗೊನೆ ಸೊಪ್ಪು ಒಂದನೇದಾಗಿ ಎರಡನೇದು ಸಹದೇವಿ ಗಿಡ ಅಂತ ಸಹದೇವಿ ಗಿಡ ಎಲ್ಲಂದ್ರಲ್ಲಿ ಸಿಗುತ್ತೆ ಅದು ಮತ್ತೆ ಒಮ್ಮುಗಳಿನ ಗಿಡ ಇವಿಷ್ಟನ್ನು ಮೂರನ್ನ ತಂದು ಮೊಸೊಪ್ಪು ತರ ಒಂದು ವಾರ ತಿನ್ನೋದ್ರೊಳಗಡೆನೆ ಬಹುತೇಕ ಮೈ ಕಡ್ತಾ ಎಲ್ಲ ಹೊರಟೋಗುತ್ತೆ ನಂತರದಲ್ಲಿ ಇವರು ತಲೆ ಕೂದಲಿಗೆ ಗರಗದ ಸೊಪ್ಪನ್ನು ಅರೆದ್ಬಿಟ್ಟು ಮೆಹಿಂದಿ ಥರ ಮೆಹಿಂದಿ ಸೊಪ್ಪು ಮತ್ತು ಗರಗದ ಸೊಪ್ಪನ್ನು ಎರಡನ್ನು ಅರಿಯೋದು ಅರೆದ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ತಲೆಗೆ ಹಚ್ತಾ ಬಂದರೆ ಕೂದಲು ಉದುರೋ ಸಮಸ್ಯೆ ನಿಲ್ಲುತ್ತೆ ಮತ್ತು ಅತಿಯಾಗಿ ಬುಡಗಳಿಗೆ ಶಕ್ತಿ ಬಂದು ಕೂದಲು ಕಾಂತಿಯುತವಾಗಿ ಬೆಳವಣಿಗೆ ಜಾಸ್ತಿ ಆಗ್ತದೆ ನಿಮಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಮ್ಮ ತಾವು ಆಚರಣೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆಯದಾಗಲಿ ತಮಗೆ ಮೇಡಮ್ ನಿಮ್ಮ ಸಮಸ್ಯೆಗೆ ಗುರುಜಿ ಉತ್ತರವನ್ನು ನೀಡಿದ್ದಾರೆ ಗುರುಜಿ ಇವಾಗ ಈ ಆಸಿಡಿಟಿ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಹಲವಾರು ಕಾಯಿಲೆಗಳಿಗೆ ಆಹ್ವಾನ ಕೊಡುತ್ತೆ ಅಂತ ನೀವೇ ಕೆಲವು ಸಂಚಿಕೆಗಳಲ್ಲಿ ಹೇಳ್ತಾ ಇದ್ರಿ ಗುರುಜಿ ಕರೆ ಇದೆ ಸ್ವೀಕಾರ ಮಾಡಿಬಿಡೋಣ ಹಲೋ ಹಾಂ ನಮಸ್ತೆ ಸರ್ ತಮ್ಮ ಹೆಸರು ಮೇಡಮ್ ನಮಸ್ಕಾರ ಹಾಂ ತಮ್ಮ ಹೆಸರು ಸರ್ ರಾಜು ಅಂತ ಮಂಡ್ಯದಿಂದ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ಕಾರ ರಾಜು ಅವರೇ ಏನು ತಮ್ಮ ಸಮಸ್ಯೆ ಹೇಳಿ ನಮಸ್ಕಾರ ನಮಸ್ಕಾರ ಹೇಳಿ ನಮ್ಮ ಮಗನಿಗೆ ಸಸಿ ಅಂತ ಒಂಥರ ಪೈಲ್ಸ್ ತರ ಕಾಣ್ತಾ ಇದೆ ನೋವು ಬರ್ತಾ ಇದೆ ಅಂತ ಸರ್ ಪೈಲ್ಸ್ ತರ ಆಗಿದೆಯಾ ಅವರಿಗೆ ಎಷ್ಟು ವಯಸ್ಸಿಗ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ನೋಡಿ ಅವರು ತೂಕ ಜಾಸ್ತಿ ಇದ್ದಾರ ಅಥವಾ ಕಡಿಮೆ ಇದ್ದಾರ ಇರಲಿ ಪರವಾಗಿಲ್ಲ ಅವ್ರಿಗೆ ಬಾಡಿ ಉಷ್ಣತೆಯಿಂದ ಕೂಡಿದೆ ಬೆಳಗಿನ ಜಾವ ಒಂದು ಲೋಟ ಮಜ್ಜಿಗೆ ಒಂದು ಲೋಟ ಬೂದ್ಗುಂಬಳಕಾಯಿನ ರಸ ಕೇಳಿಸ್ಕೊಳ್ಳಿ ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಒಂದು ಲೋಟ ಬೂದ್ಗುಂಬಳಕಾಯಿ ರಸ ಒಂದು ಲೋಟ ಮಜ್ಜಿಗೆ ಪ್ರತಿನಿತ್ಯ ಬೆಳಗಿನ ಜಾವ ಕುಡಿತಾ ಬರಲಿ ಒಂದು ರೀತಿ ಬಾಡಿ ತಂಪಾಗುತ್ತೆ ಎರಡನೇದಾಗಿ ಇಲ್ಲಿ ನಮ್ಮ ಮಂಡ್ಯ ಸುತ್ತ ನೀವು ಎಲ್ಲಿ ಇರೋದು ಮರಿಗೋಡ ಬಡಾವಣೆಲ್ಲ ಆದರೆ ನಿಮ್ಮ ಈ ಇದಕ್ಕೆ ಹೋಗ್ತೀವಲ್ಲ ಬೇವನಹಳ್ಳಿ ಬೇವನಹಳ್ಳಿಗೆ ಹೋಗೋ ರೋಡಲ್ಲಿ ಆ ಮಾದೇಶ್ವರದ ಇದ್ರ ಕಡೆ ಬೇಕಾದಷ್ಟು ಆ ಕವಲಿ ಅಂಚಲೆಲ್ಲ ಈ ಸ್ತ್ರೀ ಮುದ್ರೆ ಗಿಡ ಸಿಗುತ್ತೆ ಈ ಸ್ತ್ರೀ ಮುದ್ರೆ ಗಿಡ ತಂದ್ಬಿಟ್ಟು ಬೆಳೆ ಒಂದು 6-8 ಎಲೆ ಅದು ತಂದ್ಬಿಟ್ಟು ರುಬ್ಬಿಡಿ ರುಬ್ಬಿಟ್ಟು ರಸ ಇಟ್ಕೊಳ್ಳಿ ಒಂದು ರೀತಿ ಲೋಳೆ ಥರ ಬರುತ್ತೆ ರಸ ಆ ರಸವನ್ನು ಮಜ್ಜಿಗೆನಲ್ಲಿ ಹಾಕಿ ಕುಡಿಸ್ಬಿಟ್ರೆ 3 ಡೇಸ್ ಮೊದಲನೇ ದಿನ ರಕ್ತ ಬರ್ತಾ ಇದ್ರೆ ಮೂಲ
ಮೂಲವ್ಯಾಧಿಯಲ್ಲಿ ರಕ್ತ ಬರ್ತಾ ಇದ್ರೆ ರಕ್ತ ಸ್ರವ ನಿಲ್ಲುತ್ತೆ, ಎರಡನೇ ದಿವಸಕ್ಕೆ ನೋವೆಲ್ಲ ನಿಂತೋಗುತ್ತೆ, ಮೂರು ದಿವಸದಲ್ಲಿ ಗಟ್ಟಿಯಾಗಿದ್ದಂತ ಮೊಳಕೆ ಸಾಫ್ಟ್ ಆಗ್ತದೆ, ಒಂದು ವಾರ 15 ದಿವಸ ಈ ಚಿಕಿತ್ಸೆ ಮಾಡ್ಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ಅದು ಮೂಲವ್ಯಾಧಿ ಹೋಗುತ್ತೆ. ಮತ್ತೆ ನಿಮಗೆ ಗುದದ್ವಾರಕ್ಕೆ ಹಚ್ಚೋದಾದ್ರೆ ಒಂದು ಇದನ್ನ ಗಮನದಲ್ಲಿಟ್ಕೊಳ್ಳಿ, ಬಿಳಿ ಎಕ್ಕದ ಎಲೆ ಒಂದು ಕೇಳಿಸ್ತಾ ಇದೆಯಾ ತಮಗೆ? ಬಿಳಿ ಎಕ್ಕದ ಎಲೆಯನ್ನ ನೀರಿಗೆ ತಂದು ಹಾಕ್ಬೇಕು, ನೀರಿಗೆ ತಂದು ಹಾಕಿ ಹಾಲೆಲ್ಲ ಹೋಗ್ಬಿಡ್ಬೇಕು, ಆ ಬಿಳಿ ಎಕ್ಕದ ಎಲೆನಲ್ಲಿ ಹಾಲು ಇರಬಾರ್ದು. ಒಂದು ಎಲೆ ತಂದ್ಬಿಟ್ಟು ಒಂದು 15-20 ನುಗ್ಗೆ ಎಲೆ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ಕೊಂಡು ಮೂರನ್ನು ಚೆನ್ನಾಗಿ ನಯವಾಗಿ ಪೇಸ್ಟ್ ತರ ಅರ್ದ್ಬಿಡಿ. ಅರ್ದ್ಬಿಟ್ಟು ರಾತ್ರಿ ಮಲಗುವಾಗ ಗುದದ್ವಾರಕ್ಕೆ ಅಂದ್ರೆ ಮಲ ವಿಸರ್ಜನೆ ಆಗುವ ಆ ಮೊಳಕೆ ಅಥವಾ ಆ ನೋವು ಎಲ್ಲಿದೆ ಆ ಭಾಗ ಕಚ್ಚಿ. ಒಂದ್ ರೀತಿ ಏನಾಗುತ್ತೆ, ಕೆಲವರಿಗೆ ಗಾಯ ಆದಂಗೆ ಆಗುತ್ತೆ, ಏನೂ ತೊಂದರೆ ಇಲ್ಲ, ಆ ಭಾಗ ಎಲ್ಲ ಒಂದ್ ರೀತಿ ಮಾಗ್ಬಿಟ್ಟು ಆ ಒಳಗಡೆ ಇರುವ ಕೀವು ಅಥವಾ ರಕ್ತ ಹೊರಗಡೆ ಬಂದು ಆ ಮೂಲವ್ಯಾಧಿ ವಾಸಿ ಆಗುತ್ತೆ. ನಿಮಗೆ ಮಾಹಿತಿ ಪರಿಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಆಗ್ಲಿ, ಇದನ್ನ ಆಚರಣೆ ಮಾಡಿ, ಒಳ್ಳೇದಾಗ್ಲಿ ತಮಗೆ. ನೋಡಿದ್ರಲ್ಲ ವೀಕ್ಷಕರೆ, ಇಂದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೀವು ಏನು ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಆ ಎಲ್ಲ ಸಮಸ್ಯೆಗಳಿಗೆ ಗುರುಜಿ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋ ಸಮಯ ಬಂದಿದೆ. ಗುರುಜಿ, ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್ವೇ ಜನಃ ಸುಖಿನೋ ಭವಂತು. ವೀಕ್ಷಕರೇ, ಮುಂದಿನ ವಾರ ಇದೇ ಸಮಯಕ್ಕೆ ಬರ್ತೀನಿ, ನಿಮ್ಮನ್ನು ಭೇಟಿ ಮಾಡ್ತೀನಿ, ಮತ್ತೊಂದು ವಿಷಯವನ್ನು ತಗೊಂಡು ಚರ್ಚೆ ಮಾಡೋದಕ್ಕೆ ನಾನು ಮತ್ತು ಗುರುಜಿ ಇಬ್ಬರು ಬರ್ತೀವಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಕರೆ ಮಾಡಿ ಪರಿಹಾರವನ್ನು ತಿಳ್ಕೊಳ್ಳಿ. ಇವತ್ತಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ಅರ್ಪಿತಾ, ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.